ದುಬೈ ಎನ್ನುವಂಥದ್ದು ನಿಮಗೆ ವರ್ಕ್ ಮಾಡುವವರಿಗೆ ಒಳ್ಳೆಯ ಒಂದು ಪ್ಲೇಸ್. ಅದು ನಾವು ಯಾವಾಗಲೂ ಹೇಳೋದು, ಜನ್ಮಭೂಮಿ ಇದಾದರೆ ನನ್ನ ಕರ್ಮಭೂಮಿ ದುಬೈ ಅಂತ. ದುಬೈಯಲ್ಲಿ ನೀವು ಒಳ್ಳೆ ರೀತಿಯಿಂದ ನಿಯತ್ತಿಂದ ಕೆಲಸ ಮಾಡೋರಿಗೆ ಯಾವತ್ತೂ ಸಕ್ಸಸ್ ಇದ್ದೇ ಇದೆ. ಈಗ ಒಂದು ಸ್ವಲ್ಪ ಕಾಂಪಿಟೇಟಿವ್ ಇದೆ, ಕಾಂಪಿಟೇಷನ್ಸ್ ಇದೆ, ನಿಮ್ಗೆ ಒಳ್ಳೆ ರೀತಿಯಿಂದ ಕೆಲಸ ಮಾಡೋದಕ್ಕೆ ಒಳ್ಳೆ ಸಂಬಳನೂ ಸಿಗುತ್ತೆ, ಒಳ್ಳೆಯೂ ಬೆನಿಫಿಟ್ಸ್ ಇದೆ. ನೀವು ನಾನು ಮೊದಲೇ ಹೇಳಿದಾಗೆ ಟೈಮಿಗೆ ಬೆಲೆ ಕೊಡಬೇಕು, ಮತ್ತು ಸಿನ್ಸಿಯಾರಿಟಿ ನಿಮ್ಮ ಹತ್ರ ಅದಿದ್ದರೆ ಗ್ಯಾರಂಟಿ ನೀವು ಸಕ್ಸಸ್ ಆಗ್ತೀರ. ಲೇಜಿ ಆಗಿರಬಾರ್ದು, ನಮ್ಮಿಂದ ಏನಾಗುತ್ತೋ ಮಾಡಿ, ಅವರು ಕೊಡುವ ಸಂಬಳ ನೋಡಿ ಕೆಲಸ ಮಾಡಬಾರ್ದು. ಅದು ನಿಮ್ಗೆ ಮುಂದೆ ದೇವ್ರು ಕೊಟ್ಟೆ ಕೊಡ್ತಾನೆ ಸರ್. ಮೂಲತಃ ನಾವು ಸೌತ್ ಕೇಂದ್ರದವರ ಏನೋ ಅದೊಂದು ಬ್ಲಡ್ ಎಲ್ಲ ಇರ್ತದೆ ಜಾಸ್ತಿಯಾಗಿ, ಸಂಘಟನೆಯಲ್ಲಿ ನಾವು ಸ್ವಲ್ಪ ಚತುರರು ಸರ್. ಇದನ್ನ ನಾವು ಇಷ್ಟಕ್ಕೆ ಮಾಡೋದು ಬೇಡ, ಮುಂದುವರಿಸ್ಬೇಕು, ರಾಜ್ಯೋತ್ಸವ ಮಾಡೋಣ ಅಂತೇಳಿ ಹೇಳಿದೆ. ಮುಚುವರ್ಜಿ ವಹಿಸ್ಕೊಂಡು ರಾಜ್ಯೋತ್ಸವ ಸೆಲೆಬ್ರೇಷನ್ ಅನ್ನ 2007 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕನ್ನಡ ಕೊಟ್ಟವತ್ತೀನಿ ದುಬೈನಲ್ಲಿ. ಕಲಾವಿದರ ಇದಕ್ಕೆ ಬಂದ್ರೆ ವಿ ಫೀಲ್ ಪ್ರೌಡ್. ಆಕ್ಚುಲಿ ದುಬೈನಲ್ಲಿ ಕನ್ನಡ ಪರ ಸಂಸ್ಥೆಗಳು ತುಂಬಾ ಇದಾವೆ, ಅದರಲ್ಲಿ 2-3 ಮೇನ್, ಒಂದು ಅಬುದಾಬಿ, ಶಾರ್ಜಾ, ದುಬೈ. ಎಲ್ಲರೂಕ್ಕಿಂತ ಜಾಸ್ತಿ ಕರೆಸಿದ್ದು ನಾವೇ ಎದೆ ತಟ್ಟಿ ಹೇಳ್ಕೊಳ್ಬಹುದು. ಅದು ಕೂಡ ಅಪ್ಕಮಿಂಗ್ ಆರ್ಟಿಸ್ಟ್. ದೇವರ ರಕ್ಷಣೆ ಎಲ್ಲಿವರೆಗಿದೆಯೋ ಯಾರಿಂದಲೂ ಏನು ಮಾಡಲಿಕ್ಕೂ ಆಗಲ್ಲ, ಅದು ಮಾತ್ರ ನನ್ನ ಬಿಲೀವ್. ನಿಮಗೆ ನಾವು ಏನು ಬೇರೆಯವ್ರಿಗೆ ಕೆಟ್ಟದ್ದಂತೂ ಮಾಡ್ತಾ ಇಲ್ಲ, ಆದರೂ ಒಳ್ಳೇದು ಮಾಡ್ತೀವಿ, ಇಲ್ಲದೆ ಸುಮ್ಮನೆ ಇರ್ತೀವಿ. ಸಾಮಾಜಿಕ ಸೇವೆ ಕಳಕಳಿ ಇಟ್ಕೊಂಡು ನನ್ನ ವೃತ್ತಿ ಜೀವನದಲ್ಲೂ ದೇವ್ರ ದಯಿಂದ ನಾನು ಸಕ್ಸಸ್ ಆಗಿದ್ದೇನೆ. ಅದರಲ್ಲಿ ಇಮಿಯಾ ಅಂತ ಕನ್ವೆನ್ಷನ್ ಅಂತ ಮಾಡ್ತಾರೆ, 3-4 ಬಾರಿ ಐ ಕ್ವಾಲಿಫೈಡ್ ಏಷ್ಯಾ ಖಂಡದಲ್ಲೇ. ಅದರಲ್ಲಿ ಎಷ್ಟು 10-15 ಜನ ಮಾತ್ರ ಕರೆಯುವುದವರು ಪ್ರತಿ ವರ್ಷ. ಅದರಲ್ಲಿ ನಾನು 4 ಬಾರಿ ಕ್ವಾಲಿಫೈ ಆಗಿದ್ದೇನೆ. ಯಾಕೆ ನಾನು ಮಾರಿಸಸ್ ಇರ್ಬೋದು, ಆಸ್ಟ್ರೇಲಿಯಾ, ಇಟಲಿ, USA ಎಲ್ಲ ಕಡೆ ಕ್ವಾಲಿಫೈ ಆಗಿ ದೇವ್ರ ದಯಿಂದ ಹೋಗಿ ಬಂದೇನೆ ಕಂಪ್ನಿ ಲೆಕ್ಕದಲ್ಲಿ. ಕುಂದಾಪುರ ಕನ್ನಡ ಬಳಗದಲ್ಲಿ ನಮಗೆ ವರ್ಷಕ್ಕೆ ಒಬ್ಬರನ್ನ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಸನ್ಮಾನ ಮಾಡುವಂಥ ಒಂದು ಏಮ್ ಇಟ್ಕೊಂಡಿದ್ದೇವೆ. ಹಾಗೆ ನಮ್ಮಲ್ಲಿ ಉದ್ಯೋಗ ಹುಡುಕಿಕೊಂಡು ಯಾರು ಬರ್ತಾರೆ ಕುಂದಾಪುರ ಭಾಗದವರು, ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು. ಮತ್ತು ಈಗ ಏನೇ ಡೆತ್ತು ಏನಾದರೂ ಇದು ತೊಂದರೆ ಆದರೆ ಅವ್ರಿಗೆ ನಾವು ಮುನ್ನೆಲೆಗೆ ಬರುವಂಥದ್ದು, ಸಪೋರ್ಟಿವ್ ಆಗಿ ನಿಲ್ಲುವಂಥದ್ದು. ಯಾವುದೇ ಕಾನೂನಾತ್ಮಕ ತೊಡಕು ಸರಿಯಾದ ರೀತಿಯಲ್ಲಿದ್ದರೆ ಅದಕ್ಕೂ ಸಹಾಯ ಮಾಡ್ತೀವಿ. ಕುಂದಾಪುರ ಭಾಗದ ಪ್ರತಿಭೆಗಳನ್ನು ಗುರುತಿಸಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಸಪೋರ್ಟ್ ಮಾಡಬೇಕು ಮತ್ತು ಊರಿನವರಿಗೆ ಅದರಿಂದ ಅನುಕೂಲ ಆಗಬೇಕು ಕುಂದಾಪುರ ಭಾಗದವರಿಗೆ ಅಂತ ಒಂದು ದೃಷ್ಟಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮತ್ತೊಂದು, ಒಂದು ಸಿನಿಮಾ ತರಬೇಕಿದ್ರೆ ನಿಮಗೆ ಅದು ಅರಬಿಕ್ ಸಬ್ ಟೈಟಲ್ ಆಗಬೇಕು, ಮತ್ತು ಪುನಃ ಅಲ್ಲಿ ಸ್ಕ್ರೀನಿಂಗ್ ಆಗಬೇಕು. ಆಗದೆ ರಿಲೀಸ್ ಮಾಡಲಿಕ್ಕಿಲ್ಲ ಎಲ್ಲೂ ಕೂಡ. ಈವನ್ ಒಂದು ಥಿಯೇಟ್ರಲ್ಲಿ ಮಾಡೋದಿದ್ದರೂ ಅದು ನಿಮಗೆ ಸ್ಕ್ರೀನಿಂಗ್ ಆಗಬೇಕು, ಅರಬಿಕ್ ಸಬ್ ಟೈಟಲ್ ಬೇಕು. ಅದಕ್ಕೆ ಹಿಂದೆ ತುಂಬ ಎಕ್ಸ್ಪೆಂಡಿಚರ್ ಇದೆ. ಅದನ್ನೆಲ್ಲ ಮಾಡಿಯೂ ಕೂಡ ಜನ ಬರುವುದಿಲ್ಲ. ಸುಮಾರು 10-12 ವರ್ಷದ ಹಿಂದೆ ವಾಟ್ಸಪ್ ಎಲ್ಲ ಇರಲಿಲ್ಲ, ಅಷ್ಟೊಂದು ಇದಿರಲಿಲ್ಲ, ಮನೆ ಮನೆಗೆ ಹೋಗಿ ಕರಿತಾ ಇದ್ದು. ತುಂಬ ಜನ ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ ಕನ್ನಡದವರು. ಆಮೇಲೆ ಇವಾಗ ಏನು, ನಾವು GCCL ಒಂದೇ ಬಾರಿ ರಿಲೀಸ್ ಮಾಡಿಸ್ತೀವಿ ಈ ಗಲ್ಫ್ ಕನ್ನಡ ಮೂವೀಸ್ ಇಂದು. ಅಂದರೆ ಈಗ ನಮ್ಮದೊಂದು ಸಂಸ್ಥೆ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಕುಂದಾಪುರ.com ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬದುಕು ಕಟ್ಟಿಕೊಳ್ಳಲು ವಿದೇಶಕ್ಕೆ ತೆರಳಿದ ಯುವಕನೋರ್ವ ತನ್ನ ಉದ್ಯೋಗದಲ್ಲಿ ಯಶಸ್ಸು ಸಾಧಿಸುವ ಜೊತೆ ಜೊತೆಗೆ ಕನ್ನಡ ಪರ ಕಾರ್ಯ ಹಾಗೂ ಸಮಾಜ ಸೇವಾ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾ ಬಂದು ಗಲ್ಫ್ ರಾಷ್ಟ್ರದಲ್ಲಿ ಮನೆ ಮಾತಾಗಿದ್ದಾರೆ. ಶಿರೂರಿನ ಸದನ್ದಾಸ್ ಎಂಬ ಈ ಅಗ್ರಮಾನ್ಯ ವ್ಯಕ್ತಿ ತನ್ನ ಸೇವಾ ಕಾರ್ಯದ ಮೂಲಕ, ಸ್ನೇಹ ಪರತೆ ಹಾಗೂ ಸೇವಾ ಮನೋಭಾವದ ಮೂಲಕ ಗಲ್ಫ್ ರಾಷ್ಟ್ರದಲ್ಲಿ ಮನೆ ಮಾತಾಗಿದ್ದಾರೆ. ಬನ್ನಿ, ಅವರ ಅನುಭವ ಕಥನ ಏನಿದೆ ಅನ್ನೋದನ್ನ ತಿಳ್ಕೊಂಬರೋಣ. ಸರ್, ಕುಂದಾಪುರ.com ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸುನಿಲ್. ಗಲ್ಫ್ ರಾಷ್ಟ್ರಗಳಲ್ಲಿ ಕನ್ನಡ ಪರ ಸಂಘಟನೆ ಅಂತ ಹೇಳಿದ್ರೆ, ಸೇವಾ ಕಾರ್ಯಗಳಲ್ಲಿ ಯಾರಾದ್ರೂ ಒಂದು ಹೆಸರು ಕೇಳಿ ಬರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಸದನ್ ದಾಸ್ ಅವರ ಹೆಸರು. ಆ ಬಗ್ಗೆ ನಮ್ ಖಂಡಿತ ಖುಷಿ ಇದೆ ನಮ್ಮೂರ್ನವರಾಗಿ. ಇಲ್ಲಿ ಹೆಚ್ಚಿನವರೆಲ್ಲ ನಮ್ಮ ಈ ಕರಾವಳಿ ಭಾಗದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗಲ್ಫ್ ಹೋಗೋದು ಒಂದು ಕನಸು. ಸಣ್ಣಿಂದ ಒಂದು ಕನಸು ಇರ್ತದೆ, ನಾನು ದುಬೈಗೆ ಹೋಗ್ಬೇಕು, ಮಾಡಬೇಕು, ಕೆಲಸ ಮಾಡಬೇಕು ಅನ್ನುವಂಥದ್ದು. ನಾನು ಇಲ್ಲಿರುವಾಗಲೇ ಅಣ್ಣ ಮೊದಲೇ ಹೋಗಿದ್ದ, ಕುವೈಟಿಗೆ ಹೋಗಿದ್ದ, ಹಾಗಾಗಿ ನನಗೂ ಹೋಗ್ಬೇಕಿತ್ತು. ನನಗೆ ಅಂದರೆ ನಮ್ಮ ತಂದೆಯವರು ಹೆಡ್ ಮಾಸ್ಟರ್ ಒಂದು ಸ್ಕೂಲಲ್ಲಿ, ಅದು ಆ ಶಾಲೆಯಲ್ಲಿ ಮುಸ್ಲಿಮ್ಸೇ, ಅದು ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಉರ್ದು, ಅಲ್ಲಿ ಮುಸ್ಲಿಮ್ಸ್ ಇವರ ಸ್ಟೂಡೆಂಟ್ಸ್ಗಳು ತುಂಬ ಮಂದಿ ಆಲ್ರೆಡಿ ದುಬೈನಲ್ಲಿ ಇರೋದ್ರಿಂದ ಇವರು ಕೇಳ್ಕೊಳ್ತಾ ಇದ್ರು ಅವ್ರ ಹತ್ರ ಅವ್ರು ಕರ್ಕೊಂಡು ಹೋಗೋರಿರ್ತಾರೆ ಅಂತ. ಅಚಾನಕ್ಕಾಗಿ ಒಂದು ಅವಕಾಶ ಸಿಕ್ತು ಶಾರ್ಜಾಕ್ಕೆ. ನಿಮ್ಮ ಬಾಲ್ಯ ಹೆಂಗಿತ್ತು, ಶಿಕ್ಷಣದ ದಿನಗಳು ಹೆಂಗಿತ್ತು, ಅದನ್ನೆಲ್ಲ ಒಂದು ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋದಿದ್ರೆ. ನಾನು ಮೂಲತಃ ಇಲ್ಲೇ ಹುಟ್ಟಿ ಬೆಳೆದದ್ದು ಶಿರೂರಿನಲ್ಲೇ. ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು ಹೈಸ್ಕೂಲು ಇಲ್ಲೇ ಶಿರೂರಿನಲ್ಲೇ ಮಾಡಿದ್ದು. ಹೈಯರ್ ಎಜುಕೇಷನ್ಗಾಗಿ ನಮ್ಮ ತಂದೆಯವರು ಅವಾಗೇನು ಇಂಜಿನಿಯರಿಂಗ್ ಮಾಡಿಸ್ಬೇಕಂತ ನಮಗೆ ಡಿಪ್ಲೊಮೋಗೆ ತಗೊಂಡೋಗಿ ಸೇರಿಸಿದ್ದಾರೆ ಇಲ್ಲಿ ಸುಂಕದಕಟ್ಟೆ ಬಜ್ಪೆ ಅಲ್ಲಿ. ಅದಾದ ನಂತರ ಬಂದು ಒಂದು ವರ್ಷ 2 ವರ್ಷವೇ ಇದ್ವಿ. ನಮ್ದು ಏನ್ ಗೊತ್ತಾ, ಬೈ ಏನೋ ಇರ್ತದೆ, ಬೈ ಬ್ಲಡ್ಡಲ್ಲೇ ನಮ್ದು ಒಂದು ಸೋಷಿಯಲ್ ಇದೆ ಜಾಸ್ತಿ. ನಾನು ಇಲ್ಲಿರುವಾಗ್ಲೂ ಅಷ್ಟೇ, ಮನೇಲಿ ಇರೋದು ಕಡಿಮೆ, ಹೊರಗಡೆನೆ ಜಾಸ್ತಿ. ಅದ ಅಮ್ಮ ಯಾವಾಗ್ಲೂ ಹೇಳ್ತಾ ಇರೋದು, ನೀನು ಎಂತದ್ದು ಊರವರಿಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತೀಯ, ಮನೆಗೆ ಇರೋದಿಲ್ಲ, ಹಂಗೆ ಹಿಂಗೆ ಅಂತ ಬೈಯುದು.
ಬಟ್ ಅದು ಮೊದಲಿಂದಲೂ ಹಂಗೆ ಇತ್ತು. ಇಲ್ಲಿ ಶಾರದೋತ್ಸವ ಅಂತ ಮಾಡ್ತಾ ಇದ್ರು, ಅದರಲ್ಲೂ ನಾನೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಪ್ರತಿಯೊಂದು ಸಾಮಾಜಿಕ ಇದು ಕಳಕಳಿ ಮೊದಲಿಂದಲೇ ಇತ್ತು. ಸಣ್ಣಕಿರುವಾಗಲೇ ಇತ್ತು ಇತ್ತು, ಆವಾಗಿಂದಲೇ ಇತ್ತು. ಅಲ್ಲಿ ಗಲ್ಫ್ ರಾಷ್ಟ್ರಕ್ಕೆ ಹೋದ್ಮೇಲೆ ಸ್ವಲ್ಪ ಒಂದು ನಾಲ್ಕೈದು ವರ್ಷ ಏನು ಮಾಡಿರ್ಲಿಲ್ಲ ನಾವು, ಅದೇ ಗಾರ್ಮೆಂಟ್ಸ್ ಅಲ್ಲಿ ಇರೋದ್ರಿಂದ ಅದು ಆಗ್ತಾ ಇರ್ಲಿಲ್ಲ. ಗಲ್ಫ್ ರಾಷ್ಟ್ರಗಳಲ್ಲಿ ಅಂದ್ರೆ ಆರಂಭ ಮಾಡಿದ್ದು ಅಲ್ಲಿ ನಾನು ತುಂಬಾ ಸ್ವಲ್ಪ ಕಷ್ಟ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋದನ್ನ ತುಂಬಾ ಕಷ್ಟ. ಇಲ್ಲಿ ಬಂದು ಕೆಲಸ ಮಾಡಿ ಬಂದವ್ರು ತುಂಬಾ ಮಂದಿ ಇದ್ದಾರೆ. ಅಲ್ಲಿ ಏನಂತ ಹೇಳಿದ್ರೆ ನೀವು ಬೆಳಿಗ್ಗೆ ಹೋದ್ರೆ ಸಂಜೆ ರಾತ್ರಿ 10-11 ಗಂಟೆ ಆಗ್ತದೆ ಮನೆಗೆ ಬರುವಾಗ, ಅಂದ್ರೆ ವಾಪಸ್ ಬರುವಾಗ ನಮ್ಗೆ. ಅವಾಗ ಮತ್ತೆ ವೀಕೆಂಡ್ ಕೂಡ ಇರಲಿಲ್ಲ, ರಜೆನೂ ಕೂಡ ಇರ್ತಾ ಇರ್ಲಿಲ್ಲ. ನಾನು ಫಸ್ಟ್ ಹೋದಾಗ ಹೆಲ್ಪರ್ ಕೆಲಸನೇ ಮಾಡಿದ್ದು, ಅಲ್ಲಿ ಹೆಲ್ಪರ್ ಆಗಿ ಹೋಗಿದ್ದು. ಅಲ್ಲಿ ಎಲ್ಲ ಕೆಲಸವನ್ನ ನಾವು ಮಾಡ್ತಾ ಇದ್ದೆ, ಹಾಗಾಗಿ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದೆ ಆ ದಿನಗಳಲ್ಲಿ. ಅದಾದ ನಂತರ ಸ್ವಲ್ಪ ನಮ್ಗೆ ನಮ್ಮ ಎಜುಕೇಶನ್ ಇದನ್ನೆಲ್ಲ ನೋಡಿ ನಮ್ಮ ಇಲ್ಲಿವರೆ ಉಪ್ಪಂದವರಾದ ಕೃಷ್ಣ ಪೂಜಾರಿ ಅಂತ, ಅವರು ಒಂದು ಗಾರ್ಮೆಂಟ್ ನಲ್ಲಿ ಸ್ಟೋರ್ಗೆ ಕೀಪರ್ ಆಗಿ ತಗೊಂಡ್ರು. ಅವಾಗ ಅವರಲ್ಲಿ GM ಆಗಿದ್ರು. ಅವರು ಫ್ಯಾಕ್ಟ್ರಿಗೆ ಬರುವುದು ಹೋಗುದೆಲ್ಲ ಕಡಿಮೆ ಇರೋದ್ರಿಂದ ಫ್ಯಾಕ್ಟ್ರಿ ಫುಲ್ ಇನ್ಚಾರ್ಜ್ ನನ್ನ ತಲೆ ಮೇಲೆ ಇರ್ತಿತ್ತು. ನನಗೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ, ನಾನು ಮಲಯಾಳಂ ಕಲ್ತ್ಕೊಂಡೆ, ಶ್ರೀಲಂಕನ್ ಲ್ಯಾಂಗ್ವೇಜ್ ಕಲ್ತ್ಕೊಂಡೆ ಗಾರ್ಮೆಂಟ್ಸ್ ಅಲ್ಲೇ ಇರುವಾಗಲೇ. ಅದು ಎಲ್ಲ ತುಂಬಾ ಹೆಲ್ಪ್ಫುಲ್. ಒಂದು ಲ್ಯಾಂಗ್ವೇಜ್ ಒಂದು ಒಬ್ಬರಿಗೆ ಬಂದರೆ ಅದರಿಂದ ತುಂಬಾ ಅನುಕೂಲ ಆಗುತ್ತೆ, ಮನುಷ್ಯನಿಗೆ ಸಂಪರ್ಕಗಳಲ್ಲಿ ವ್ಯವಹಾರಗಳಲ್ಲಿ ಎಲ್ಲದರಲ್ಲೂ ಅನುಕೂಲ ಆಗ್ತು. ಹಾಗಾಗಿ ಗಾರ್ಮೆಂಟ್ಸ್ ಜೀವನ ಅಲ್ಲಿಂದ ಮಲ್ಲೊಂದು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರಿಂದ ಮತ್ತೊಂದು ಅವಕಾಶ ಬಂತು. ಜಾರ್ಡಾನಿಗೆ ಅಲ್ಲಿ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿ ಬರಬೇಕು ಅಂತೇಳಿ ಒಬ್ರು ಕರೆದ್ರು. ಅಲ್ಲಿಗೆ ಹೋದ್ವಿ. ಅಜ್ಮಾನಲ್ಲಿ ಇರುವಾಗಲೇ ಮದುವೆ ಆಗಿತ್ತು, 2003 ಮದುವೆ ಆಗಿತ್ತು. ಮದುವೆ ಆಗಿ ವೈಫ್ ಕೂಡ ಬಂದಿದ್ರು, ನಮ್ಮ ಜೊತೆಗೆ ಇದ್ರು. ಅಲ್ಲಿ ಬಂದು ಜಾರ್ಡಾನಿಗೆ ಹೋಗುವಾಗಲೂ ಫ್ಯಾಮಿಲಿಯನ್ನು ಕರ್ಕೊಂಡೇ ಹೋಗಿದ್ವಿ. ಅಲ್ಲಿ ಜಾರ್ಡಾನ್ನಲ್ಲಿ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅಷ್ಟೇ, ಬೆಳಿಗ್ಗೆ ಹೋದರೆ ಸಂಜೆ ಬರುವಂಥದ್ದು. ಜಾರ್ಡನ್ನಲ್ಲಿ ಏನಾಗುತ್ತಂದ್ರೆ ಇದು ಅಜ್ಮಾನ್ನಲ್ಲಿ ಫ್ಯಾಕ್ಟ್ರಿಯಿಂದ ಮನೆ ಜಾಸ್ತಿ ಡಿಸ್ಟೆನ್ಸ್ ಇರಲಿಲ್ಲ, ಹೋಗಿ ಬರ್ತಾ ಇರ್ಬೋದಿತ್ತು. ಯಾಕಂದರೆ ಜಾರ್ಡನ್ನಲ್ಲಿ ನಾವು ಇರ್ಬಿತ್ತಲ್ಲಿದ್ದರೆ ಇದು ಫ್ಯಾಕ್ಟ್ರಿಯಲ್ಲೇ ಇರೋದು ರಮ್ತಾ ಅಂತ, ಸಿರಿಯಾ ಬಾರ್ಡ್ರ್ ಅದು, ಅಲ್ಲೇ ಇದ್ವಿ. ಮನೆಯಲ್ಲಿ ಒಬ್ಬರೇ ಇರೋದ್ರಿಂದ ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ಅಲ್ಲಿ ಯಾರು ಆಚೆ ಈಚೆ ಎಲ್ಲ ಅರಬಿಕ್ ಅಲ್ಲ, ಅಲ್ಲಿ ಮಾತಾಡಲಿಕ್ಕೂ ಯಾರು ಸಿಗ್ತಾ ಇರಲಿಲ್ಲ. ಹಾಗಾಗಿ ಅದು ಮತ್ತು ಒಂದು ಕೋಲ್ಡ್, ತುಂಬ ಕೋಲ್ಡ್, ಅಲ್ಲಿ ತುಂಬ ಸ್ನೋಫಾಲ್ಸ್ ಎಲ್ಲ ಆಗ್ತದೆ, ಐಸ್ ಕೂಡ ಬೀಳ್ತದೆ. ಮತ್ತು ಇಡೀ ಮನೆ ಸೆಂಟ್ರಲೈಸ್ ಮಾಡ್ಬೇಕು ನಿಮಗೆ ಬಿಸಿನೀರು ಬಿಸಿಗೆ, ಇಲ್ಲದ್ರೆ ಪೈಪಲ್ಲಿ ನೀರು ಬರ್ತಾ ಇರಲಿಲ್ಲ. ಆ ಒಂದು ಆ ಥರದ್ದೆಲ್ಲ ಸಿಚುವೇಶನ್ ನನಗೆ ಅಡ್ಜಸ್ಟ್ ಆಗಿದ್ದೆ ನಾನು, ಇವರಿಗೆ ಅಮ್ಮ ಮನೆಯವರಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ಅಲ್ಲಿಂದ ನನಗೆ ಮೂವ್ ಆಗ್ಬೇಕು ಬಂತು ದುಬೈಗೆ. ನಾನು ದುಬೈಯಿಂದಲೇ ಬಂದದ್ದು. ನಾನು ವಾಪಸ್ ಬರುವಾಗ ಒಂದು 2-3 ವರ್ಷ ಕಳೆದಿತ್ತು, ಅವಾಗ ಗಾರ್ಮೆಂಟ್ಸ್ ಲೈನ್ ಎಲ್ಲ ಸ್ವಲ್ಪ ಕ್ಲೋಸ್ ಆಗ್ತಾ ಬಂದಿತ್ತು. ಹಾಗಾಗಿ ನನಗೆ ಬೇರೆ ಲೈನ್ ನಾನು ಹುಡುಕ್ತಾ ಇದ್ದೆ. ಆವಾಗ ನಾನು ಇಲ್ಲಿ ಇನ್ಸೂರೆನ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ, ಮೊದಲೇ ಲೈಫ್ ಇನ್ಸೂರೆನ್ಸ್ ಅಲ್ಲಿ LIC ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಅಂದ್ರೆ ಅಲ್ಲಿ ಅಮೆರಿಕನ್ ಲೈಫ್ ಇನ್ಸೂರೆನ್ಸ್ ಕಂಪನಿ ಅಂತ, ಅಲಿಕೋ ಅಂತ, ಅದರಲ್ಲಿ ಜಾಯ್ನ್ ಆಗ್ಲಿಕ್ಕೆ ಅವಕಾಶ ಸಿಕ್ತು. ಅದರಲ್ಲಿ ಜಾಯ್ನ್ ಆದೆ. ಅವಾಗ ಅದರಲ್ಲಿ ಜಾಯ್ನ್ ಆದಾಗ ಏನಾಯ್ತು ನಮಗೆ, ಫ್ರೀಲ್ಯಾನ್ಸರ್ ಅಂದ್ರೆ ಸಂಬಳ ಇರಲಿಲ್ಲ, ಕೆಲಸ ಮಾಡ್ತೀವಿ, ಏನು ಬಿಸ್ನೆಸ್ ತರ್ತೀವಿ ಕಮಿಷನ್ ಸಿಗ್ತದೆ, ಆ ಥರದಲ್ಲಿ ಕೆಲಸ ಫ್ರೀಡಮ್ ಸಿಕ್ತು. ಹಾಗಾಗಿ ನಾನೇನು ಮಾಡಿಕೊಂಡೆ, ಅವಾಗ ನಮಗೆ ಅರುಣ್ ಮುತುಗದೂರ್ ಅಂತ ಅವರದ್ದೊಂದು ಪರಿಚಯ ಆಯಿತು ನಮಗೆ. ಅವರು ಮೂಲತಃ ದಾವಣಗೆರೆಯವರು. ಅವರು ಆವಾಗಲೇ 2003-04 ಕನ್ನಡ ಕೂಟವನ್ನು ಕಟ್ಕೊಂಡು ಬೆಳೆಸ್ತಾ ಇದ್ರು. ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಆವಾಗಲಿಂದಲೇ. ಅವರು ಈ ಸಂಕ್ರಾಂತಿ, ಯುಗಾದಿ ಇಂಥ ಸೆಲೆಬ್ರೇಷನ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು. ಪಾರ್ಕಲ್ಲಿ ಜನ ಸೇರಿಸೋದು, ಆಟೋಟ ಮಾಡಿಸುವಂಥದ್ದು, ಇಂಥದ್ದೆಲ್ಲ ಮಾಡ್ಕೊಂಡಿದ್ರು. ಮೂಲತಃ ನಾವು ಸೌತ್ ಕೇಂದ್ರದವರ ಏನೋ ಅದೊಂದು ಬ್ಲಡ್ಡಲ್ಲಿ ಇರ್ತದೆ ಜಾಸ್ತಿಯಾಗಿ, ಸಂಘಟನೆಯಲ್ಲಿ ನಾವು ಸ್ವಲ್ಪ ಚತುರರು. ಅವಾಗ ನಾನು ಹೇಳಿದೆ, ಸರ್ ಇದನ್ನು ನಾವು ಇಷ್ಟಕ್ಕೆ ಮಾಡೋದು ಬೇಡ, ಮುಂದುವರಿಸ್ಬೇಕು, ರಾಜ್ಯೋತ್ಸವ ಮಾಡೋಣ ಅಂತೇಳಿ ಹೇಳಿದೆ. ಆಯಿತು, ಹಾಗಿದ್ರೆ ಮಾಡೋಣ ಅಂತ ನಮಗೆ ಇದು ಕೊಟ್ಟರು, ಮುತುವರ್ಜಿ ವಹಿಸಿ ನಡೆಸಲಿಕ್ಕೆ ಕೊಟ್ಟರು. ನಾವೇ ಅದನ್ನು ಮುತುವರ್ಜಿ ವಹಿಸ್ಕೊಂಡು ರಾಜ್ಯೋತ್ಸವ ಸೆಲೆಬ್ರೇಷನನ್ನು 2007 ಸ್ಟಾರ್ಟ್ ಮಾಡಿದ್ವಿ ಕನ್ನಡ ಕೂಟವತಿ ದುಬೈನಲ್ಲಿ. ಓಕೆ ಸರ್, ನನಗನ್ಸುತ್ತೆ ದುಬೈನಲ್ಲಿ ಒಂದು ಕನ್ನಡದ ಅಸ್ಮಿತೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ದುಬೈ ಕನ್ನಡಿಗರ ಕನ್ನಡ ಕೂಟ ಒಂದು ದೊಡ್ಡ ಪಾತ್ರ ವಹಿಸಿದೆ. ಸಾಮಾಜಿಕ ಇದ ಕಾರ್ಯಗಳ ಮೂಲಕ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಇರ್ಬೋದು, ಕಲಾವಿದರನ್ನ ಬೆಳೆಸುವ ಇರ್ಬೋದು, ಒಟ್ಟಾರೆ ಈಗ ದುಬೈ ಕನ್ನಡ ಕೂಟ ನೀವು ತೊಡಗಿಸಿಕೊಂಡ ದಿನಗಳಿಂದ ಇವತ್ತಿನ ದಿನದೊಳಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಆವಾಗಿಗೂ ಇವಾಗಿಗೂ ತುಂಬಾ ಚೇಂಜಸ್ ಆಗಿದೆ. ಆ ಚೇಂಜಸ್ಸಿನ ಪ್ರತಿಯೊಂದು ಚೇಂಜಸ್ಸಿನ ಸಂಕಷ್ಟದ ಸಮಯದಲ್ಲಿ ನಾನೇ ಇರ್ತೀನಿ ಅಧ್ಯಕ್ಷರಾಗಿ. ಅದೇನು ದೈವೇಚ್ಛನೆ ಏನೋ ಗೊತ್ತಿಲ್ಲ, ಯಾವಾಗ ಪ್ರಾಬ್ಲಮ್ಸ್ ಇದೆಯೋ ಅವಾಗ ನಾನೇ ಇರ್ತೇನೆ ಅಧ್ಯಕ್ಷ ಪದವಿ ನನ್ನ ಹತ್ರನೇ ಇರುತ್ತೆ, ನನಗೆ ಹೋರಾಟ ಮಾಡಲಿಕ್ಕೆ ನನಗೆ ಅವಕಾಶ ಸಿಗ್ತದೆ. ಹಾಗೆ ಏನಂತ ಹೇಳಿದ್ರೆ, ಹಿಂದೆ ಒಂದು ಬಾರಿ 2011 ಒಂದು ಕಾನೂನು ಬಂತು ದುಬೈನಲ್ಲಿ, ಯಾವುದೇ ಸಂಘ ಸಂಸ್ಥೆ ಇದ್ದರೂ ನಮ್ಮಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅಲ್ಲೊಂದು CDA ಅಂತ ಒಂದು ಸ್ಟಾರ್ಟ್ ಮಾಡಿದ್ರು, ಕಮ್ಯುನಿಟಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ, ಎಲ್ಲ ಅದರ ಅಂಡರ್ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತೇಳಿ ಬಂದರು. ಅವಾಗ ನಾವೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಕೊಟ್ಟಾಗ, ನೀವು ಇಂಥ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಗಿಲ್ಲ, ಸಂಘ ಸಂಸ್ಥೆ ಕೂಟ ಅಸೋಸಿಯೇಷನ್ ಯಾವುದು ಇರಬಾರ್ದು ಇಲ್ಲಿ ಅಂತೇಳಿ ಬಂದರು. ನನಗೇನಾಯಿತು, ನಮಗೆ ಕನ್ನಡ ಕೂಟ
ಅದು ಇರಲೇಬೇಕು. ಅವರಿಗೇನು ಇಂಡಿಯಾ, ನಾವು ವಿ ಹ್ಯಾವ್ ಗಿವನ್ ಒನ್ ಪ್ಲಾಟ್ಫಾರ್ಮ್ ಟು ಇಂಡಿಯಾ, ಇಂಡಿಯಾ ಕ್ಲಬ್, ಅದಕ್ಕೊಂದು ಲೈಸೆನ್ಸ್ ಕೊಡ್ತೇವೆ, ಅವರ ಅಂಡರ್ ನೀವೆಲ್ಲ ಮಾಡಬೇಕು ಅಂತೇಳಿ ಬಂತು. ಅಂದರೆ ಹೇಳಿದ್ರು, ಅವ್ರು ಹೇಳೋದು ಸರ್ ನಿಮ್ಮ ತುಂಬ ಅಂದರೆ ತುಂಬ ಜನ ತೆಲುಗಿನವ್ರು ಬರ್ತಾರೆ, ಮಲಯಾಳಂನ ಬರ್ತಾರೆ, ಎಲ್ಲರಿಗೂ ನಮ್ಮ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಅವರದ್ದು. ನಾನು ಪುನಃ ಸಿ ಡಿ ಹತ್ರ ಹೋದಾಗ ಅವ್ರು ಹೇಳಿದರು, ಯು ಕ್ಯಾನ್ ಕೀಪ್ ಲೈಕ್ ನೇಮ್ ಶುಡ್ ಬಿ ಕನ್ನಡಿಗರು ಅಂತ. ಅವಾಗ ನಾನು ಅದನ್ನು ಕನ್ನಡ ಕೂಟ ಇದ್ದದನ್ನು ಕನ್ನಡಿಗರು ಅಂತ ಮಾಡಿಕೊಂಡೆ, ಕನ್ನಡಿಗರು ದುಬೈ ಅಂತ ಆಯಿತು. ಕನ್ನಡಿಗರು ದುಬೈ ಅಂತ ಮಾಡಿಕೊಂಡು ತುಂಬ ವರ್ಷ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಈಗ ಮೊನ್ನೆಯಷ್ಟೇ ಮತ್ತೆ ಪುನಃ ಅದನ್ನು ಲೈಸೆನ್ಸಿಂಗ್ ಮಾಡಿ ಅದನ್ನು ಸ್ಟ್ರೀಮ್ ಲೈನಿಗೆ ತರಲಿಕ್ಕೆ ನಾವು ಕನ್ನಡಿಗರ ಕನ್ನಡ ಕೂಟ ಅಂತ ಮಾಡಿದ್ವಿ. ಯಾಕಂತ ಹೇಳಿದರೆ ಮೊದಲು ಕನ್ನಡ ಕೂಟ ಅಂತ ಇತ್ತು, ಆಮೇಲೆ ಕನ್ನಡಿಗರು ಅಂತ ಬಂತು, ಅದು ಕನ್ನಡಿಗರ ಕನ್ನಡ ಕೂಟ ಅಂತ ಮತ್ತೆ ನಾನೇ ಈಗ ಮೊನ್ನೆ ಹೆಸರನ್ನ ಚೇಂಜ್ ಮಾಡಿದ್ದು. ಕಲಾವಿದರ ಇದಕ್ಕೆ ಬಂದರೆ ವಿ ಫೀಲ್ ಪ್ರೌಡ್ ಆ್ಯಕ್ಚುಲಿ. ಯಾ ದುಬೈನಲ್ಲಿ ಕನ್ನಡ ಪರ ಸಂಸ್ಥೆಗಳು ತುಂಬ ಇದ್ದಾವೆ, ಅದರಲ್ಲಿ ಎರಡು ಮೂರು ಮೇನ್, ಒಂದು ಅಬುದಾಬಿ, ಶಾರ್ಜಾ, ದುಬೈ. ಎಲ್ಲರೂಕ್ಕಿಂತ ಜಾಸ್ತಿ ಕರೆಸಿದ್ದು ನಾವೇ ಎದೆ ತಟ್ಟಿ ಹೇಳ್ಕೊಳ್ಬೋದು. ಅದು ಕೂಡ ಅಪ್ಕಮಿಂಗ್ ಆರ್ಟಿಸ್ಟ್ ಲೈಕ್ ಪ್ರಾಣೇಶ್ ಅಂತವರನ್ನೇ ಪಾಸ್ಪೋರ್ಟ್ ಮಾಡಿ ಕರೆಸಿದವ್ರು ನಾವು ಆ ಟೈಮಲ್ಲಿ. ಅವ್ರ ಪಾಸ್ಪೋರ್ಟ್ ಸಮೇತ ಈಗ ಮೊನ್ನೆ ಕೂಡ ಸ್ಪೀಚಲ್ಲಿ ಹೇಳಿದ್ರು ಅವರು, ಬಸವರಾಜ್ ಮಾಮನಿ ತುಂಬ ಮಂದಿ ಇದ್ದಾರೆ ಹಾಗೆ, ಅಂಥವರಿಗೆಲ್ಲ ಪಾಸ್ಪೋರ್ಟ್ ಮಾಡಿಸಿ ಕರೆಸಿದ್ದೇವೆ. ಹಾಗಿರುವಾಗ ನೀವು ಅದು ಅದರಲ್ಲಿ ರಿಚರ್ಡ್ ಲೂಯಿಸ್ ಇರ್ಬೋದು, ಪ್ರೊಫೆಸರ್ ಕೃಷ್ಣೇಗೌಡ ಇರ್ಬೋದು, ಸುಧಾ ಬರ್ಗೂರ್ ಇರ್ಬೋದು, ಎಲ್ಲರು ಯು ನೇಮ್ ಇಟ್ ಅಂದ್ರೆ ನಾವು ಕರೆದಿದ್ದೇವೆ ಅಂತ ಹೇಳ್ತೇವೆ ಅಂಥವ್ರನ್ನೆಲ್ಲ. ಈಗ ಹಾಗಾಗಿ ನಮಗೆ ಅದು ವಿ ಪ್ರೌಡ್ ಆ ವಿಷಯದಲ್ಲಿ, ಕಲಾವಿದರ ವಿಷಯದಲ್ಲಿ. ಈಗ ಮ್ಯೂಸಿಕಲ್ ಲೈನಲ್ಲಿ ಹೋದರೂ ಅಷ್ಟೇ, ನಮಗೆ ಚಿನ್ಮಯ ಅತ್ರಯಾಸ್ ಅಂತ ಇದ್ದಾರೆ, ಅವ್ರು ಯಾವಾಗಲೂ ಹೇಳೋದು, ಸರ್ ನೀವು ನಮಗೆಲ್ಲ ಒಂದು ಲೈಫ್ ಕೊಟ್ಟಿದ್ದೀರಿ ಅಂತ. ಆ ಥರ ಇವಾಗ ಕೆಲವು ಮಕ್ಕಳೆಲ್ಲ ಹೇಳ್ತಾರೆ. ಈಗ ಮೊನ್ನೆ ಅಶ್ವಿನಿ, ಇವರು ಶರ್ಮಾ ಅಂತ, ಅಶ್ವಿನ್ ಶರ್ಮಾ ಅಂತ, ಅವನಿಗೆ ದೊಡ್ಡ ಸಿಂಗರ್ ಆಗಿದೆ. ಅವರು ಹೇಳ್ತಾರೆ ತುಂಬ ಜನ ಹಾಗೆ, ನೀವು ಹೆಸರು ಹೇಳ್ತಾ ಹೋದರೆ ತುಂಬ ಮಂದಿ ಇದ್ದಾರೆ, ಅವರೆಲ್ಲರನ್ನ ನಾವು ಕರೆಸಿ ಅವಕಾಶ ಕೊಟ್ಟಿದ್ದೇವೆ. ಕೆಲವರು ನೆನ್ಪಿಟ್ಕೊಳ್ಳಿದ್ದಾರೆ, ಕೆಲವರು ನೆನ್ಪಿಟ್ಕೊಳ್ಳೋದಿಲ್ಲ. ಅದು ಎಲ್ಲ ಮನೋಭಾವ, ಎಲ್ಲರ ಮನೋಭಾವ ಒಂದೇ ಥರ ಇರಲ್ಲಲ್ಲ, ಡಿಫ್ರೆನ್ಸ್ ಇನ್ ದ ಹ್ಯೂಮನ್. ಹಾಗೆ ಅವರವರ ಮನೋಭಾವಕ್ಕೆ ಸರಿಯಾಗಿ ಅವರವರು ಬಿಹೇವ್ ಮಾಡ್ತಾರೆ. ಹಾಗೆ ಕಲಾವಿದರ ವಿಷಯದಲ್ಲೂ ಅಷ್ಟು, ತುಂಬ ಮಂದಿ ಕರೆದಿದ್ದೇವೆ, ತುಂಬ ಮಂದಿಗೆ ಅವಕಾಶ ಕೊಟ್ಟಿದ್ದೇವೆ, ಕನ್ನಡಿಗರ ಕನ್ನಡಕೂಟದಿಂದ ನಾನು ಹೇಳೋದಿದ್ರೆ. ಸರ್, ಈಗ ನೀವು ಬಾಲ್ಯದಲ್ಲೇ ಒಂದು ಸ್ವಲ್ಪ ಸಾಮಾಜಿಕವಾಗಿ ತೊಡಗಿಸಿಕೊಂಡಿದ್ರಿಂದ ನಿಮಗೆ ನಿಮ್ಮ ಉದ್ಯೋಗದಲ್ಲೂ ನನ್ನ ಬಹಳ ಹೆಲ್ಪ್ ಆಗಿರ್ಬೋದು. ನೀವು ಮಾಡುವ ವೃತ್ತಿ ಕೂಡ ಅದಕ್ಕೆ ಸ್ವಲ್ಪ ಹೊಂದ್ಕೊಂಡಿರುವಂಥದ್ದು. ಸಾಮಾಜಿಕವಾಗಿ ಎಲ್ಲರ ಜೊತೆ ಬೆರಿಬೇಕಾಗ್ತದೆ, ಎಲ್ಲರನ್ನು ಸಂಪರ್ಕ ಮಾಡಬೇಕಾಗ್ತದೆ, ಅದ್ರ ಜೊತೆಗೆ ಸಂಘಟನೆಗಂತೂ ಬಹಳ ದೊಡ್ಡ ಹೆಲ್ಪ್ ಆಗಿದೆ. ಹಾಗಾಗಿನೇ ಅನ್ಸುತ್ತೆ ನೀವು ಬಹಳಷ್ಟು ಬೇರೆ ಬೇರೆ ಸಂಘಟನೆಗಳು ತೊಡಗಿಸಿಕೊಂಡಿದ್ದೀರಿ. ಈಗ ತಿರೂರು ಅಸೋಸಿಯೇಷನ್ ಇರ್ಬೋದು, ನಮ್ಮ ಕುಂದಾಪುರ ಕನ್ನಡ ಬಳಗ ಇರ್ಬೋದು, ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಇರ್ಬೋದು, ಈ ಥರದ ಹತ್ತಾರು ಸಂಘಟನೆಗಳಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ನಾನು ಕೇಳಬೇಕಾಗಿರೋದು ನಮ್ಮ ಕುಂದಾಪುರ ಕನ್ನಡ ಬಳಗ ಗಲ್ಫ್ ಬಗ್ಗೆ. ಈಗ ನಾವು ಎಲ್ಲರೂ ಕೂಡ ಕುಂದಾಪುರ ಕನ್ನಡದ ಬಗ್ಗೆ ಮಾತಾಡ್ತೀವಿ, ನಮ್ಮ ಊರಿನಲ್ಲಿದ್ದು ಅದ್ರ ಬಗ್ಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡೋದಿರ್ಬೋದು, ಅದು ಒಂದು ರೀತಿ. ಆದರೆ ಎಲ್ಲೋ ದೂರದಲ್ಲಿ ಇಟ್ಕೊಂಡು ಅಂದರೆ ನಮ್ಮ ಭಾಷೆ ಬಗ್ಗೆ ಚಿಂತನೆ ನಡೆಸುವಂಥದ್ದು, ಅದರ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದು, ಅದು ಬೇರೆ ರೀತಿಯಲ್ಲೇ ಆಗಿರ್ತದೆ ಅಂತೇಳಿ ಆ ಆಲೋಚನೆ ಹೆಂಗೆ ಉಟ್ಕೊಳ್ತಾನೆ? ಹೌದು, ಸಾಮಾಜಿಕ ಸೇವೆ ಕಳಕಳಿ ಇಟ್ಕೊಂಡು ನನ್ನ ವೃತ್ತಿ ಜೀವನದಲ್ಲೂ ದೇವರ ದಯೆಯಿಂದ ನಾನು ಸಕ್ಸಸ್ ಆಗಿದ್ದೇನೆ. ಅದ್ರ ಬಗ್ಗೆ ನಾನು ಈವನ್ ನಮ್ಮ ಕನ್ನಡಿಗರದ ಬಿಸ್ನೆಸ್ ತಗೊಳ್ಳದೇನೆ ದೇವರು ನನಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಅದರಲ್ಲಿ ಇಮಿಯಾ ಅಂತ ಕನ್ವೆನ್ಷನ್ ಅಂತ ಮಾಡ್ತಾರೆ, ಮೂರು ನಾಲ್ಕು ಬಾರಿ ಐ ಕ್ವಾಲಿಫೈಡ್. ಅದರಲ್ಲಿ ಒಂದು ಏಷ್ಯಾ ಗರ್ಲ್ ಏಷ್ಯಾ ಖಂಡದಲ್ಲೇ ಸೆಲೆಕ್ಟ್ ಮಾಡಿ ಒಂದಿಷ್ಟು ಜನ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಎಷ್ಟು 10-15 ಜನ ಮಾತ್ರ ಕರೆಯುವುದವರು ಪ್ರತಿ ವರ್ಷ. ಅದರಲ್ಲಿ ನಾನು 4 ಬಾರಿ ಕ್ವಾಲಿಫೈ ಆಗಿದ್ದೇನೆ. ಯಾಕೆ ನಾನು ಮಾರಿಸಸ್ ಇರ್ಬೋದು, ಆಸ್ಟ್ರೇಲಿಯಾ, ಇಟಲಿ, USA ಎಲ್ಲ ಕಡೆ ಕ್ವಾಲಿಫೈ ಆಗಿ ದೇವ್ರ ದಯೆಯಿಂದ ಹೋಗಿ ಬಂದೇನೆ ಕಂಪ್ನಿ ಲೆಕ್ಕದಲ್ಲಿ. ಅಲ್ಲಿಯೂ ಕೂಡ ವೃತ್ತಿ ಜೀವನದಲ್ಲೂ ದೇವರು ನನಗೆ ಒಳ್ಳೆ ರೀತಿಯಿಂದ ಸಕ್ಸಸ್ ಮಾಡಿಸಿದ್ದಾನೆ ಅನ್ನೋದಕ್ಕೆ ನನಗೊಂದು ಹೆಮ್ಮೆ. ಹಾಗಾಗಿ ನಾನು ಸೋಷಿಯಲ್ ಕೆಲಸ ಮಾಡೋದ್ರಿಂದಲೇ ಏನೋ ದೇವ್ರು ನನಗೆ ಅದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ, ಅದು ಒಂದು ಕಡೆ. ಈಗ ಸಂಘ ಸಂಸ್ಥೆ ಇದಕ್ಕೆ ಬಂದಾಗ ನೀವು ಹೇಳಿದಾಗೆ ನಾನು ಕುಂದಾಪುರ ಕನ್ನಡ ಬಳಗ ಇರ್ಬೋದು, ಶಿರೂರು ಅಸೋಸಿಯೇಷನ್, ರಾಘವೇಂದ್ರ ಸೇವಾ ಸಮಿತಿ, ಪ್ರೆಸ್ ಕ್ಲಬ್ ಕೌನ್ಸಿಲ್, ಇತಿಹಾಸ ಅಕಾಡೆಮಿ, ಹೀಗೆ ಈಗ ಮೊನ್ನೆ ಅಷ್ಟೇ ಗಡಿನಾಡ ಒಂದು ಉತ್ಸವ ಅಂತ ಮಾಡ್ತಾರೆ, ಅದರಲ್ಲೂ ಕೂಡ ಅವರು ಕೂಡ ನನಗೆ ಅಂದರೆ ಐ ಸಪೋರ್ಟೆಡ್ ದೆಮ್ ಲೈಕ್ ಇನಿಷಿಯಲಿ. ಹಾಗೆ ಹೀಗೆ ಎಲ್ಲ ಹತ್ತೋರು ಕುಂದಾಪುರ ಕನ್ನಡ ಬಳಗ ಗಲ್ಫ್ ಅಂತ ಬಂದಾಗ ಅದು ನಮಗೊಂದು ಹೆಮ್ಮೆ. ಈಗ ತುಳುವಿನವರಿಗೆ ತುಂಬ ಇದ್ದು ಅಲ್ಲಿ, ನನಗೆ ದುಬೈನಲ್ಲಿ ಮೊದಲೇ ಇದ್ದು ತುಳುಕೂಟ ಅದು ಇದು ಅಂತ ತುಂಬ ಮಾಡ್ಕೊಂಡಿದ್ದು, ಕುಂದಾಪುರ ಕನ್ನಡದಂತ ಏನೂ ಇರಲಿಲ್ಲ. ನಮಗೆ ಅನಿಸ್ತು, ಈಗ ನಾನು ಕನ್ನಡ ಕೂಟದಲ್ಲಿದ್ದೆ, ಇಡೀ ರಾಜ್ಯಕ್ಕೆ ನೋಡ್ಕೊಳ್ಳೋದ್ರಿಂದ ಕುಂದಾಪುರ ಭಾಗದವರಿಗೆ ಅಷ್ಟೊಂದು ಸ್ಪೆಷಾಲಿಟೀಸ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ನನಗೆ ಕರೀಲಿಕ್ಕಾಗಲಿ ಮಾಡ್ಲಿಕ್ಕಾಗಲಿ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನೀವು ಹೋಲ್ ಕರ್ನಾಟಕ ತಗೊಂಡಾಗ ಕುಂದಾಪುರದಲ್ಲಿ ಕರೀಲಿಕ್ಕೆ ಕಷ್ಟನೇ ನನಗೆ. ಅದಕ್ಕೋಸ್ಕರ ಏನಾದರೂ ಮಾಡಬೇಕಂತ ಚಿಂತನೆ ಮಾಡ್ತಾ ಇರುವಾಗ ದಿನೇಶ್ ದೇವಾಡಿಗ ನಾಗೂರ್ನವರವರು ಮೂಲತಃ ಅವರ ಪರಿಚಯ ಆಯಿತು. ಹಾಗೆ ಸುಜಿತ್ ಶೆಟ್ಟಿ ಅವರು ಕಾಳಾವರ ಮೂಲ, ಅವರೆಲ್ಲ ಪರಿಚಯ ಆಗಿ ಅವರು ನಮಗೆ
ಮುಂದೆ ಬಂದರು ಮಾಡೋಣ ಅಂತ ಒಂದು. ನಾವು ಅದನ್ನೆಲ್ಲ ತುಂಬ ಬಾರಿ ಡಿಸ್ಕಷನ್ ಆಗಿ ಮೀಟಿಂಗ್ ಆಗಿ ತುಂಬ ಟೈಮ್ ತಗೊಂಡ್ವಿ. ಶೀನಣ್ಣ ಇದ್ರು ನಮ್ಮ ಜೊತೆಗೆ, ಇವರು ತ್ರಾಸಿಯವರು, ಈಗ ಮರವಂತಿಯವರು ಮೂಲತಃ ತ್ರಾಸಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರಂತೂ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಕುಂದಾಪ ಕನ್ನಡ ಬಳಗ ಸ್ಟಾರ್ಟ್ ಮಾಡುವಾಗ ನಾವು ಅವರ ಹೋಟ್ಲಲ್ಲೆಲ್ಲ ರೆಸ್ಟೋರೆಂಟಲ್ಲೇ ಮೀಟಿಂಗ್ ಮಾಡ್ತಾ ಇದ್ವಿ. ಒಂದು ಸಂಸ್ಥೆ ಹುಟ್ಟಾಕ್ಲಿಕ್ಕೆ ನಾವು ಸಾಧಾರಣ ಒಂದು 5-6 ತಿಂಗಳು ಟೈಮ್ ತಗೊಂಡಿದ್ವಿ. ಅದರ ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಮಾಡಿ ಆಮೇಲೆ ಒಂದು ಹಂತಕ್ಕೆ ಬಂದ ನಂತರ ನಾವೊಂದು ಆವಾಗ ಹೇಳೋದಾಯ್ತು, ಪ್ರವೀಣ್ ಶೆಟ್ಟರ್ನು ಮತ್ತೆ ವರದರಾಜ್ ಶೆಟ್ಟರ್ನ ಅಪ್ರೋಚ್ ಮಾಡುವ. ಕುಂದಾಪುರದಲ್ಲಿ ಅವರು ತುಂಬ ಪಾಪ್ಯುಲರ್ ಆಗೋದು. ಅವಾಗ ಅವರನ್ನ ಅಪ್ರೋಚ್ ಮಾಡಿದ್ವು, ಅವರು ಕೂಡ ಬೆನ್ನಿಗೆ ನಿಂತರು. ಓ ನಾವು ಬರ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತೇಳಿ ಹೇಳಿ ಅವಾಗ ಮತ್ತೆ ಒಂದು ಸ್ವಲ್ಪ ನಮಗೆ ಉಮೇದು ಜಾಸ್ತಿ ಆಯಿತು. ಹಾಗೆ ಆಮೇಲೆ ನಾವು ನಮ್ಮಲ್ಲೇ ನಮ್ಮೂರಿನವರಾದಂಥ ಮನೆಗಾರ ಮೀರಾನ್ ಅಂತ ಇದ್ರು, ಅವ್ರ ಹತ್ರನೂ ಹೇಳಿದ್ವಿ, ಆಯಿತು ನಾನು ಸಪೋರ್ಟ್ ಮಾಡ್ತೀನಿ ಅಂದರು. ಹೀಗೆ ಈ ಥರದಲ್ಲಿ ಕುಂದಾಪುರ ಕನ್ನಡ ಬಳಗವನ್ನು ಹುಟ್ಟಾಕಿದ್ದು. ಸಪೋರ್ಟ್ ಮಾಡಬೇಕು ಮತ್ತು ಊರಿನವರಿಗೆ ಅದರಿಂದ ಅನುಕೂಲ ಆಗಬೇಕು ಕುಂದಾಪುರ ಭಾಗದವರಿಗೆ ಅಂತ ಒಂದು ದೃಷ್ಟಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ನಾವು 2017 ಏನು ಉದ್ಯೋಗ ಮೇಳ ಅಂತ ಮಾಡ್ವಿ, ಇದನ್ನು ಇನಾಗ್ರೇಷನ್ ಅಂತಲೇ ಮಾಡಿದ್ವಿ. ಉದ್ಯೋಗ ಮೇಳ ಅಂತೇಳಿ ಕುಂದಾಪುರ ಭಾಗದವ್ರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಬಿಸ್ನೆಸ್ಸು ಮತ್ತು ಕೆಲಸಕ್ಕೆ ನಮ್ಮವರಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಅದನ್ನು ಮಾಡಿದ್ವಿ. ಒಟ್ಟಾರೆಯಾಗಿ ಕುಂದಾಪುರ ಕನ್ನಡ ಬಳಗದ ಮೂಲಕ ಏನೆಲ್ಲ ಯೋಜನೆಗಳನ್ನು ಹಾಕೊಂಡಿದ್ರಿ ಮತ್ತೆ ಏನೆಲ್ಲ ಮಾಡಿದ್ರಿ ಅಂದ್ರೆ, ಈಗ ಕುಂದಾಪುರ ಕನ್ನಡ ಬಳಗದಲ್ಲಿ ನಮಗೆ ವರ್ಷಕ್ಕೆ ಒಬ್ಬರನ್ನ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಸನ್ಮಾನ ಮಾಡುವಂತ ಒಂದು ಇದಿಟ್ಕೊಂಡಿದ್ವಿ, ಏಮ್ ಇಟ್ಕೊಂಡಿದ್ದೇವೆ. ಹಾಗೆ ನಮ್ಮಲ್ಲಿ ಉದ್ಯೋಗ ಹುಡುಕಿಕೊಂಡು ಯಾರು ಬರ್ತಾರೆ ಕುಂದಾಪುರ ಭಾಗದವರು, ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು, ಮತ್ತೆ ಈಗ ಏನೇ ಡೆತ್ತು ಏನಾದರೂ ಇದು ತೊಂದರೆ ಆದರೆ ಅವ್ರಿಗೆ ನಾವು ಮುನ್ನೆಲೆಗೆ ಬರುವಂಥದ್ದು, ಸಪೋರ್ಟಿವ್ ಆಗಿ ನಿಲ್ಲುವಂಥದ್ದು, ಯಾವುದೇ ಕಾನೂನಾತ್ಮಕ ತೊಡಕು ಸರಿಯಾದ ರೀತಿಯಲ್ಲಿದ್ದರೆ ಅದಕ್ಕೂ ಸಹಾಯ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ನಾವು ಅವರಿಗೆ ಎಷ್ಟು ನೆರವು ಬೇಕು ಅದನ್ನು ಕೊಡಿಸ್ತೀವಿ. ಆ ಏಮೆಲ್ಲ ಇಟ್ಕೊಂಡೇ ನಾವು ಸ್ಟಾರ್ಟ್ ಮಾಡಿದ್ದು. ಮೊದಲು ಪ್ಲ್ಯಾನ್ ಮಾಡಿದ್ದು ಉದ್ಯೋಗ ಕೊಂಡು ಬರುವ ಅಕಮಂಡೇಷನು ಕೂಡ ಕಲ್ಪಿಸುವ ಒಂದು ಅವಕಾಶ ನಾವು ಏಮಲ್ಲಿ ಇತ್ತು, ಅದು ಆಗಿಲ್ಲ ಇದುವರೆಗೂ. ಬಟ್ ಸಹಾಯ ಅಂತೂ ಮಾಡ್ತಾ ಇದ್ದೇವೆ. ಈಗ ಎಜುಕೇಷನ್ ಹುಡುಕಿ ಬಂದು ನಮ್ಗೆ ಯಾರು ಅಪ್ರೋಚ್ ಮಾಡಿದ್ರು ನಮ್ಮಲ್ಲಿ ಏನಾದರೂ ಕೆಲಸಗಳಿದ್ದರೆ ಕೊಡಿಸಿ, ಇಲ್ಲದ್ರೆ ಬೇರೆಯವ್ರ ಹತ್ರ ಆದರೂ ಹೇಳಿಸಿ ಅದನ್ನು ಕೊಡಿಸ್ತೀವಿ. ಆ ಒಂದು ಇದನ್ನು ಇನ್ನೂ ಮಾಡ್ಕೊಂಡು ಬಂದೆವು. ಹಾಗೆ ವರ್ಷಕ್ಕೊಂದು ಕಾರ್ಯಕ್ರಮ ಅಂತೂ ನಾವು ಮಾಡ್ತಾಯಿದ್ವಿ. ಲಾಸ್ಟಿಗ ಕರೋನಾದ ನಂತರ ಒಂದು 2-3 ಇಯರ್ಸಿಂದ ಕಾರ್ಯಕ್ರಮ ನಡೆದಿಲ್ಲ, ಆ್ಯನುವಲ್ ಡೇ ಅಂತ ಮಾಡಿರಲಿಲ್ಲ. ಮತ್ತು ವಿಶ್ವ ಕುಂದಾಪುರ ಕನ್ನಡ ದಿನ ಅಂತೂ ಪ್ರತಿ ವರ್ಷ ನಿಮ್ಗೆ ಗೊತ್ತಿರುವ ಹಾಗೆ ಆನ್ಲೈನಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಹಾಗೆ ಮಕ್ಕಳಿಗೆ ಮತ್ತು ಎಜುಕೇಷನ್ ಅಂತ ಬಂದಾಗ ಎಜುಕೇಷನಿಗೆ ಸಪೋರ್ಟಿವ್ ಆಗಿ ನಿಲ್ತೇವೆ. ನಾವೊಂದು 2-3 ಮಕ್ಕಳನ್ನು ದತ್ತಕ್ಕೂ ಕೂಡ ತಗೊಂಡಿದ್ದೇವೆ, ಅಂದರೆ ಕಲಿಸ್ಲಿಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದಾರೆ. ಈವನ್ ಈಗ ನಮ್ಮ ಹತ್ರ ಈಗ ಎಜುಕೇಷನ್ ಇದು ಬಂದಾಗ ತುಂಬ ನಮಗೆ ರಿಕ್ವೈರ್ಮೆಂಟ್ ಬಂದರೆ ನಾನು ಇವರು ಕದಂ ಅಂತ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಹತ್ರನೂ ಹೆಲ್ಪ್ ತಗೊಳ್ತೀವಿ. ದಿನೇಶ್ ಅಣ್ಣಿಗೆ ಹೇಳಿ ಅಲ್ಲಿಗೂ ಹೇಳಿ ಅವ್ರ ಹತ್ರನೂ ಹೇಳಿಕೊಡ್ತೀವಿ. ಹಾಗೆ ರಾಜ್ ಶೆಟ್ಟರು ಇದ್ದಾರೆ, ಎಜುಕೇಷನಿಗೆ ಅಂತ ಬಂದಾಗ ರಾಜ್ ಶೆಟ್ಟರು ಬರ್ತಾರೆ, ಮುಂದೆ ಬರ್ತಾರೆ, ನಾನು ಸಪೋರ್ಟ್ ಮಾಡ್ತೀನಿ. ಅವರಂತೂ ತುಂಬ ಜನಕ್ಕೆ ಇಂಜಿನಿಯರಿಂಗು ಡಾಕ್ಟರ್ಸ್ ಎಲ್ಲ ಮಾಡಿಸಿದ್ದಾರೆ, ಅವ್ರ ಹತ್ರ ತುಂಬ ದೊಡ್ಡ ಇದಿದೆ, ಫೈಲ್ ಇದೆ. ಅದು ಅವ್ರ ಹತ್ರನೂ ಹೋಗ್ತೀವಿ. ಎಜುಕೇಷನಿಗೆ ಎಜುಕೇಷನ್ ಅಂತ ಬಂದಾಗ ಸಪೋರ್ಟಿವ್ ಆಗಿ ನಿಲ್ತಾರೆ. ಇದಕ್ಕೆಲ್ಲ ಕುಂದಾಪುರ ಭಾಗದ ಪ್ರತಿಭೆಗಳನ್ನು ಗುರುತಿಸಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಬೈಂದೂರಿನಲ್ಲಿ ಒಂದು ಏರ್ ಸ್ಟ್ರಿಪ್ ಆಗಬೇಕನ್ನೋ ಒಂದು ಪ್ರಪೋಸಲ್. ಹೌದು, ಈಗ ನಮ್ಮ ಕುಂದಾಪುರ ಕನ್ನಡ ಬಳಗದಿಂದ ತುಂಬ ಅಪೀಲ್ಗಳನ್ನು ಕೊಟ್ಟಿದ್ದೇವೆ. ಮುಖ್ಯವಾಗಿ ಏರ್ಪೋರ್ಟ್ ಆಗಬೇಕನ್ನುವಂಥದ್ದು, ಬೈಂದೂರಿನಲ್ಲಿ ಒಂದು ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ನಮ್ಮೊಂದು ವಿಮಾನ ನಿಲ್ದಾಣ ಆಗಬೇಕನ್ನುವಂಥದ್ದು ನಮ್ಮ ಬಯಕೆ. ಅದಕ್ಕೆ ಬಿ ವೈ ರಾಘವೇಂದ್ರ ಅವರು ಏನು ಹೇಳಿದರು, ನಮ್ಮ ಶಿವಮೊಗ್ಗದೊಂದು ಆಗಲಿ, ನಾನು ಇಲ್ಲಿ ಮೇಲೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ರು. ಆವಾಗಲೇ ನಾನು ಯಡಿಯೂರಪ್ಪ ಸರ್ ಮತ್ತು ಅವರು ಇಬ್ಬರು ಜೊತೆಗಿರುವಾಗಲೇ ನಾವು ದುಬೈಗೆ ಬಂದಾಗ ನಾನೇ ಪರ್ಸನಲಿ ಹೋಗಿ ಕೇಳಿಕೊಂಡಾಗ ಅವ್ರು ಹೇಳಿದರು, ಇಲ್ಲ ನಾವು ಮಾಡಿಸೋಣ, ನಮ್ಮದು ಇದೊಂದು ಕೆಲಸ ಆಗಲಿ. ಈಗ ಅಲ್ಲಿಂದ ಆಗಿದೆ ಶಿವಮೊಗ್ಗದ್ದು, ಈಗ ಮತ್ತೆ ಪುನಃ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಕೆಲಸದ ಒಂದು ಪ್ರಗತಿ ಈಗ ನಮ್ಮ MLA ಸರ್ ಕೂಡ ತುಂಬ ಒಳ್ಳೆ ರೀತಿಯಿಂದ ಅದಕ್ಕೆ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಅದನ್ನೊಂದು ಆಗಬೇಕನ್ನೋದು ಈ ಭಾಗದ ಜನರ ಒಂದು ಹೆಬ್ಬಯಕೆ. ಹಾಗೆ ಅದೇ ರೀತಿಯಲ್ಲಿ ಒಂದು ನಮಗೆ RTO ವಿಭಾಗ ಆಗಬೇಕಂತ ಕುಂದಾಪುರಕ್ಕೆ, ಅದನ್ನು ಕೂಡ ಮಾಡಿದ್ವಿ ಫುಲ್ ಪ್ಲಜ್. ನಾವೆಲ್ಲ ಇವಾಗ ಇನ್ನೂ ಕೂಡ ಮಣಿಪಾಲಕ್ಕೆ ಹೋಗಬೇಕು, ಒಂದು ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂ ಮಾಡಬೇಕು. ಇಷ್ಟೊಂದು ಜನಸಂಖ್ಯೆ ಇದ್ದು ಕೂಡ ಏನಕ್ಕೆ ಏನೋ ಗೊತ್ತಿಲ್ಲ, ಕಾನೂನಿನ ಅದು ತೊಡಕು ಏನಂತ ಗೊತ್ತಿಲ್ಲ. ನಾವು ತುಂಬ ಬಾರಿ ಮೊದಲು ಅಪೀಲ್ ಕೊಟ್ಟಿದ್ದೇವೆ. ಹಾಗೆ ನಮ್ಮ ಕುಂದಾಪುರ ಕನ್ನಡಕ್ಕೊಂದು ಅಕಾಡೆಮಿ ಆಗಬೇಕಂತ, ಅದು ಕೂಡ ಅದು ಆಗಿದೆ ಒಂದು ಹಂತಕ್ಕೆ, ಅದಕ್ಕೂ ಕೂಡ ಅಪೀಲ್ ಮಾಡಿದ್ವಿ. ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಒಬ್ಬರನ್ನು ಅದನ್ನು ಒಂದು ಭಾಷೆ ಬೆಳಿಬೇಕಿದ್ರೆ ಒಂದು ಅಕಾಡೆಮಿ ಬೇಕನ್ನುವಂಥದ್ದು ಒಂದು ಹೆಬ್ಬಯಕೆ, ಅದು ಕೂಡ ಆಗ್ತಾ ಇದೆ ಅನ್ನುವಂಥದ್ದು ನನ್ನ ಒಂದು ಖುಷಿ, ನನಗೊಂದು ಖುಷಿ ತಂದಿದೆ.
ನೀವು ಕಲಾವಿದರನ್ನು ಕರೆಸ್ದಾಗಿರಲಿ ಮತ್ತು ಬೇರೆ ಸಾಧಕರನ್ನು ಕರೆಸ್ದಾಗಿರಲಿ, ನೀವು ಅದು ಮೆನ್ಷನ್ ಮಾಡ್ತಾ ಇದ್ರಿ ಪಾಸ್ಪೋರ್ಟ್ ಮಾಡಿಸಿ ಕರೆಸ್ಕೊತಿದ್ರಿ ಅಂತೇಳಿ. ಈಗ ಒಂದು ಸಂಘಟನೆ ಮಾಡೋದು, ವಿದೇಶದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಅದ್ರ ನಡುವೆ ಈ ಪೂರಕವಾದಂಥ ಅವ್ರನ್ನ ಕರೆಸ್ಬೇಕಾದ್ರೆ ಪಾಸ್ಪೋರ್ಟ್ ರೆಡಿ ಮಾಡಿಸೋದು, ಅದಕ್ಕೆ ವೀಸಾಕ್ ಅಪ್ಲೈ ಮಾಡೋದು, ಅದೊಂದು ತುಂಬ ದೊಡ್ಡ ಪ್ರೊಸೆಸ್ ಅಲ್ಲ ಸರ್? ಇದಲ್ಲಿ ಹೆಂಗೆ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತೇಳಿ. ಅಲ್ಲ, ನನಗೆ ಈಗ ನಾವು ಒಂದು ಕೆಲಸಕ್ಕೆ ಚಾಲೆಂಜ್ ಆಗಿ ತಗೊಂಡಾಗ ಅದನ್ನು ನಾನು ಅಕ್ಸೆಪ್ಟ್ ಮಾಡಿಕೊಂಡೇ ಮಾಡ್ತೀನಿ. ನನಗೆ ನಾನು ಹೇಳ್ದಂಗೆ ನನ್ನ ಕೆಲಸಕ್ಕೆ ನಾನು ಜಾಸ್ತಿ ಇದಕ್ಕೆ ಕೊಡ್ತೀನಿ, ಅಂದರೆ ಪ್ರಿಫರೆನ್ಸ್ ಕೊಟ್ಕೊಂಡು ನಾನು ಮಾಡಿಸ್ತೀನಿ. ಉದ್ಯೋಗದಲ್ಲಿ ನಮಗೆ ಫ್ರೀಡಮ್ ಇರೋದ್ರಿಂದ ಇದನ್ನೆಲ್ಲ ಮಾಡಲಿಕ್ಕೆ ಆಗ್ತಾ ಇದೆ, ಬೇರೆ ಕೆಲಸದಲ್ಲಿ ಆಗಲ್ಲ. ಕರೆಕ್ಟ್. ಹಾಗಾಗಿ ಈಗ ನೀವು ಯಕ್ಷಗಾನಕ್ಕೆ ಬಂದಾಗ ಯಕ್ಷಗಾನಕ್ಕೆ ನಾವು ಎಷ್ಟು ಜನ ದಿನದಿಂದ ಅವರಿಗೆ ಕಾಂಟ್ಯಾಕ್ಟಲ್ಲಿ ಇದ್ದೇನಂತ ಹೇಳಲಿಕ್ಕೆ ನೀವು ನಂಬಲಿಕ್ಕಿಲ್ಲ. 6-7 ತಿಂಗಳಿಂದ ಆ ಒಂದು ಪ್ರೊಸೆಸ್ ನಡೀತಾನೆ ಇತ್ತು. ಒಬ್ಬರು ಪಾಸ್ಪೋರ್ಟ್ ಬಂತು, ಒಬ್ರು ಬರಲಿಲ್ಲ, ರಿಜೆಕ್ಟ್ ಆಯಿತು, ಒಂದೇ ನೇಮ್ ಆಯಿತು, ಹಾಗೆ ಹೀಗೆ ಅಂತ ತುಂಬ ಟೈಮಿಂದ ಅದು ಪ್ರೊಸೆಸ್ ನಡೀತಾನೆ ಇತ್ತು. ಈ ಸರ್ತಿ ಅಂತೂ ನಾವು 18 ಜನದ್ದು ಹೊಸ ಪಾಸ್ಪೋರ್ಟ್, ಎಲ್ಲರದ್ದು ಹೊಸ ಪಾಸ್ಪೋರ್ಟ್ ಮಾಡಿಸಿ ಕರೆಸಿದ್ವಿ. ಅದೊಂದು ಹೆಮ್ಮೆ. ಈಗ ನಿಮಗೂ ಗೊತ್ತಾಗಿದೆ ಅವ್ರು ಬಂದಾಗ ಆ ಫೀಲಿಂಗ್ಸನ್ನು ಯಾವ ರೀತಿ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಹಾಗೆ ಇದೊಂದು ಚಾಲೆಂಜ್ ಆಗಿ ತಗೊಳ್ತೀವಿ, ಮಾಡಬೇಕು ಅನ್ನೋದಂತೂ ಮಾಡಬೇಕಷ್ಟೇ. ಅದಕ್ಕೆ ಒಂದು ದೇವ್ರ ಸಪೋರ್ಟ್ ಇರ್ತದೆ ಎಲ್ಲೋದ್ರು, ಅದು ನನಗೆ ಹೆಮ್ಮೆ ಅನಿಸ್ತಾ ಇದೆ. ಸರ್, ಈಗ ಒಂದು ಸಾಮಾಜಿಕ ಸೇವಾ ಭಾಗವಾಗಿ ನೀವು ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಕೆಲಸಗಳು ನಿಜವಾಗ್ಲೂ ಒಂದು ಸ್ವಲ್ಪ ಗುರುತಿಸುವಂಥದ್ದು. ಈಗ ಒಂದು ಚಾರ್ಟರ್ಡ್ ಫ್ಲೈಟ್ ಮಾಡಿದ್ದಿರ್ಬೋದು, ಮತ್ತೆ ಊರಿನಲ್ಲಿ ಕೂಡ ಕೋವಿಡ್ ಸಂಬಂಧಪಟ್ಟಂಗೆ ಹಾಸ್ಪಿಟ್ಲ್ಗಳಿಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಹೌದು, ಕೋವಿಡ್ ನಾವು ಕೋವಿಡ್ ಸಮಯದಲ್ಲಿ ಆನ್ಲೈನಲ್ಲಿ ಡಾಕ್ಟರ್ನ ಕರೆಸಿ ಬುದ್ಧಿ ಅಂದರೆ ಧೈರ್ಯ ತುಂಬ ಕೆಲಸವನ್ನು ಕೂಡ ಮಾಡಿದ್ವಿ. ಫೋನ್ ಇನ್ ಕಾರ್ಯಕ್ರಮ ಅಂತ ಆನ್ಲೈನಲ್ಲಿ ಯಾರಿಗಾದರೂ ಕೋವಿಡ್ ಆದ ತಕ್ಷಣ ಅವರಿಗೆ ಡಾಕ್ಟರಿಂದ ಒಂದು ಫೋನ್ ಮಾಡಿಸಿ ಅವ್ರಿಗೊಂದು ಧೈರ್ಯ ತುಂಬ, ನಿಮ್ಗೇನು ಆಗೋದಿಲ್ಲ, ದೇವರಿದ್ದಾನೆ, ಏನು ಬೇಕು ನಾವು ಹೇಳ್ತೀವಿ, ನೀವು ಫೋನ್ ಮಾಡಿ, ಹಾಗೆ ಹೀಗೆ ಅಂತ ಅದನ್ನು ಮಾಡಿದ್ದೇವೆ. ಹಾಗೆ 2 ಚಾರ್ಟರ್ಡ್ ಫ್ಲೈಟ್, 1 ಬೆಂಗಳೂರಿಗೆ, 1 ಮಂಗಳೂರಿಗೆ, 2 ಚಾರ್ಟರ್ಡ್ ಫ್ಲೈಟನ್ನು ಬೇರೆಯವರ ನೆರವಿನಿಂದ ನಾವು ತಕ್ಕೊಂಡು ಅದಕ್ಕೆ ನಮಗೆ ನಾನು ಆ್ಯಕ್ಚುಲಿ ಯಾವಾಗಲೂ ಥ್ಯಾಂಕ್ಸ್ ಹೇಳಬೇಕಂಥದ್ದು ಬಿ ವೈ ರಾಘವೇಂದ್ರ ಅವರಿಗೆ. ಅವರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಹೇಳಿಸಿ ಅದನ್ನೆಲ್ಲ ಆ ಪ್ರೊಸೆಸನ್ನು ತುಂಬ ಲೆಂತಿ ಅದು. ಇಲ್ಲಿ ಏರ್ಪೋರ್ಟ್ ಪರ್ಮಿಷನ್, ಈ ಲ್ಯಾಂಡಿಂಗ್ ಪರ್ಮಿಷನಿಂದ ಹಿಡಿದು ಅಲ್ಲಿ DIG ಅವರದೆಲ್ಲ ಪರ್ಮಿಷನ್ ತಗೊಳ್ಬೇಕು. ಅದಕ್ಕೆ ಅದಕ್ಕೆಲ್ಲ ಖರ್ಚಿದೆ, ಪ್ರತಿಯೊಂದು ಪ್ರೊಸೆಸ್ಸಿಗೂ ಖರ್ಚಸ್ ಇದೆ. ಫಸ್ಟ್ ಆಫ್ ಆಲ್ ಫ್ಲೈಟ್ ಹೈರ್ ಮಾಡಲಿಕ್ಕೆ ನಿಮಗೆ ಹಣ ಬೇಕಾಗ್ತದೆ. ಆ ಪ್ರೊಸೆಸ್ಸಿಗೆಲ್ಲಕ್ಕೂ ಕೈ ಜೋಡಿಸಿ ದೇವರು ಒಬ್ರಿಗೊಬ್ರು ಕೊಟ್ಟರು. ಮತ್ತು ಅವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ, ಈಗ ಫ್ಲೈಟ್ನಲ್ಲಿ ಏನೂ ಕೊಡ್ತಾ ಇರಲಿಲ್ಲ. ಓಕೆ, ಆ ಟೈಮಲ್ಲಿ ಅದು ಇದು ಅಂದರೆ ಕೊಡುವಾಗಿಲ್ಲ. ನಾವು ಅಲ್ಲೇ ನಮಗೆ ಫ್ಲೈಟನ್ನು ಹರಿಸೋ ಮೊದಲೇ ಅವರಿಗೆಲ್ಲ ಫುಡ್ ಪ್ಯಾಕೆಟ್ ಕೊಟ್ಟು ಪ್ರತಿಯೊಂದು ಅಂದರೆ ಮತ್ತೊಂದು ಹೈಜೆನಿಕ್ ಮೈಂಟೈನ್ ಮಾಡಿಸಿ ಪ್ರತಿಯೊಬ್ಬರಿಗೂ ಸ್ಯಾನಿಟೈಸರ್ಸು, ಮಾಸ್ಕು ಎಲ್ಲವನ್ನ ಕೊಟ್ಟು ನಾವು ಕಳಿಸಿದ್ವಿ. ಹಾಗೆ ಎಷ್ಟೋ ಜನರಿಗೆ ಟಿಕೆಟ್ ಹಾಕ್ಲಿಕ್ಕೆ ಹಣ ಇರಲಿಲ್ಲ, ಟಿಕೆಟು ಸ್ಪೆಂಡ್ ಮಾಡಲಿಕ್ಕೆ ಹಣ ಇರಲಿಲ್ಲ. ಅಂಥವರನ್ನಿಗೆ ಟಿಕೆಟಿಗೂ ವ್ಯವಸ್ಥೆ ಮಾಡಿಸಿ ಇಂಥ ಕೆಲಸಗಳನ್ನು ಬೇರೆಯವರ ನೆರವಿನಿಂದ ನಾನು ಮಾಡಿಸಿ ಕಳಿಸಿದ್ದೇನೆ. ಅದು ವಿ ಫೀಲ್ ಪ್ರೌಡ್. ಒಂದು ಅಲ್ಲಿ ಮತ್ತು ಇಲ್ಲಿಯೂ ಕೂಡ ಹಾಗೆ ನಮ್ಮ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಈ ಬಿಸಿ ನೀರಿನ ಅಂತ ಇದು ಕೊಡುವಂಥದ್ದು, ಮತ್ತು ಮಾಸ್ಕು, ಮತ್ತು ಸ್ಯಾನಿಟೈಸರ್ಸು, ಮತ್ತು ಕಾನ್ಸಂಟ್ರೇಟರ್ ಏನು 1-2 ಕಡೆ ಅಂಥದನ್ನೆಲ್ಲ ಕೊಡಿಸಿದ್ವಿ. ಮತ್ತು ನಮ್ಮ ಈ ಕೊರೋನಾ ಸಮಯದಲ್ಲಿ ಇವ್ರು ಮಾಡ್ತಾರಲ್ಲ, ಸೇವೆ ಮಾಡ್ತಾರಲ್ಲ, ಅಂಗನವಾಡಿ ಮತ್ತು ಇವರು ಆಶಾ ಕಾರ್ಯಕರ್ತರಿಗೆ, ಆಶಾ ಕಾರ್ಯಕರ್ತರು ಪ್ರತಿಯೊಬ್ಬರಿಗೂ ಉಡುಪಿ ಜಿಲ್ಲೆ ಸೀರೆ ಕೊಡಿಸಿದ್ವಿ. ಕುಂದಾಪುರ ಮತ್ತು ಬೈಂದೂರು ತಾಲೂಕು ಎಲ್ಲ ಆಶಾ ಕಾರ್ಯಕರ್ತರಿಗೂ ಕುಂದಾಪುರ ಕನ್ನಡ ಬಳಗದಿಂದ ಸೀರೆಗಳನ್ನು ಕೊಟ್ಟು ಅವರಿಗೆ ಅಂದರೆ ಈ ಸಣ್ಣ ನಾವು ಮಾಡೋ ಸಣ್ಣ ಕೆಲಸ ಇರ್ಬೋದು, ಅದು ಅವರಿಗೆ ಮೋಟಿವೇಟ್ ಆಗುತ್ತೆ ಅನ್ನುವ ದೃಷ್ಟಿಯಲ್ಲಿ ಅದನ್ನೆಲ್ಲ ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡಿದ್ವಿ. ಆ ಸಮಯದಲ್ಲೂ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಈಗ ಏನಾಗ್ತದೋ ಏನೋ ಅಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ, ನಮ್ಮಿಂದ ಏನಾಗುತ್ತೋ ನಾವು ಮಾಡಿದ್ದೇವೆ. ಆ ಟೈಮ್ ಅದೊಂದು ಹೆಮ್ಮೆ. ಶಿರೂರ್ ಅಸೋಸಿಯೇಷನ್ ಅಲ್ಲಿ ತೊಡಗಿಸಿಕೊಂಡಿದ್ರಿ, ನಿಮ್ಮ ಊರಿದೆ ಒಂದು ಸಂಘಟನೆ, ಅದು ಒಂದು ನಾವು ಕೇಳ್ಪಟ್ಟಂಗೆ ಶಿರೂರ್ನ ಬಹಳಷ್ಟು ಮಂದಿ ದುಬೈ ರಾಷ್ಟ್ರಗಳಲ್ಲೆಲ್ಲ ಇದ್ದಾರೆ. ಮೀರನ್ ಸಾಹೇಬ್ರ ಮೂಲಕ ಮನೆ ಕಟ್ಟಿಸ್ಕೊಡೋದಿರ್ಬೋದು, ಮೆಡಿಕಲ್ ಹೆಲ್ಪ್ಗಳಿರ್ಬೋದು, ಸಾಕಷ್ಟು ಎಜುಕೇಷನ್ ಹೆಲ್ಪ್ ಅಂತ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ. ನೀವು ಆ ಸಂಘಟನೆಯ ಒಂದು ಭಾಗವಾಗಿ ಏನೆಲ್ಲ ಆಗ್ತಾ ಇದೆ ಅಂತೇಳಿ? ಈಗ ಆಲ್ರೆಡಿ ಹೇಳ್ದಂಗೆ ಎಲ್ಲ ಕಾರಣಕೂಟದಲ್ಲೆಲ್ಲ ಮೊದಲೇ ಇರೋದ್ರಿಂದ ನನಗೆ ಒಂದು ಇನ್ಸ್ಪಿರೇಷನ್ ಬೈ ಅದರ್ ಸ್ಟೇಟ್, ನಮ್ಮ ಪಕ್ಕದ ರಾಜ್ಯ ಅದರಲ್ಲಿ ತುಂಬ ಯಶಸ್ವಿ ಆಗಿದ್ದಾರೆ ಅವರೆಲ್ಲರೂ. ನನಗೆ ಐ ನೋ ಮಲಯಾಳಂ ಬರೋದ್ರಿಂದ ನನಗೆ ಅದು ಕರೆಕ್ಟಾಗಿ ಅರ್ಥ ಆಗ್ತಾಯಿತ್ತು, ಏನು ಮಾಡ್ಬೋದು, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನುವಂಥದ್ದು. ಹಾಗೆ ನನಗೂ ಅನಿಸ್ತು ನಮ್ಮ ಊರಿಂದ ಯಾಕೆ ನಾವು ಮಾಡಬಾರ್ದು, ಶಿರೂರಿಗೆ ಶಿರೂರಿಗೆ ನಮ್ಮಿಂದ ಏನಾದರೂ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನಾನು ಎಲ್ಲರನ್ನ ಅಪ್ರೋಚ್ ಮಾಡಿದಾಗ ಗೊತ್ತಲ್ಲ, ಗಲ್ಫಲ್ಲೆಲ್ಲ ಫೋನ್ ಮಾಡಿದರೆ ಕ್ಯಾ ಅಂದರೆ ಏನು ಕೆಲಸ ಇದೆ, ಕ್ಯಾ ಕಾಮೆ ಕೇಳ್ತಾರೆ, ಅವಾಗ ಫೋನೇ ಕಟ್ ಮಾಡ್ತಾರೆ. ಇಂಥದಕ್ಕೆಲ್ಲ ಸಪೋರ್ಟಿವ್ ಆಗಿ ಬರೋರು ಕಡಿಮೆ. ಆವಾಗ ನಾನು ಎಲ್ಲರಿಗೂ ತಂದೆಯವ್ರ ಹೆಸರು ಹೇಳೋದು,
ನಾನು ಬಿಲ್ ಅವ್ರ ಮೇಗ ನಾನು ಹಾಗೆ ಹೇಳಿದಾಗ ಅಲ್ಲಿ ಇರೋದೇ ಮುಸ್ಲಿಮ್ಸ್ ಜಾಸ್ತಿ, ಸಾಧಾರಣ 1,300ಕ್ಕಿಂತ ಜಾಸ್ತಿ ಇದ್ದೇವೆ ನಾವು ಒಂದೇ ಊರಿನವ್ರು. ಅದೊಂದು ನನಗೆ ಹೆಲ್ಪ್ ಆಯಿತು ಶಿರೂರ್ ಅಸೋಸಿಯೇಷನ್ ಕಟ್ಟಾಕ್ಲಿಕ್ಕೆ. ಹಾಗೆ ಈಗ ದೈವಾಧೀನರಾದಂಥ ಭಾಷು ಇದ್ದಾರೆ, ನಮ್ಮ ಸಪೋರ್ಟಿಗೆ ಬಂದರು ಅವರು, ತುಂಬ ಸಪೋರ್ಟಿವ್ ಆಗಿ ನಿಂತರು. ಹಾಗೆ ಮಣೆಗಾರ ಮೀರಾನ್ ಇರ್ಬೋದು, ಮತ್ತೇನಿರ್ಬೋದು, ತುಂಬ ಮಂದಿ ಇದ್ದಾರೆ. ಈಗ ನಮ್ಮಲ್ಲಿ ಈಗ ಮೊಹಮ್ಮದ್ ಮುನಾಫ್ ಸೈಯದ್ ಇಬ್ರಾಹಿಂ, ಆವಾಗ ಅವರಿಗೆ ಪ್ರೆಸಿಡೆಂಟ್ಶಿಪ್ ಪ್ರೆಸಿಡೆಂಟ್ ಅಂತ ಮಾಡಿದ್ವಿ. ಆವಾಗ ಭಾಷವಣ್ಣ ಮುಂದೆ ಬಂದು ಫಸ್ಟ್ ಕಾರ್ಯಕ್ರಮದ ಮೊತ್ತ ಮೊದಲ ದಿವಸ ಶಿರೂರಿಗೆ ಒಬ್ಬರೇ ಸ್ವಂತ ಖರ್ಚಿನಲ್ಲಿ ಆಂಬುಲೆನ್ಸ್ ಕೊಟ್ಟಿದ್ರು ಭಾಷೆಯವರು. ಹಾಗೆ ಅಂತ ಒಂದು ವ್ಯಕ್ತಿಗಳು ಇದ್ದಾರೆ ನಮ್ಮಲ್ಲಿ. ಈಗ ಅವ್ರು ತೀರ್ಕೊಂಡ ನಂತರ ಮೊನ್ನೆ ಈಗ ನಮ್ಗೆ ಆಂಬುಲೆನ್ಸ್ ಚೇಂಜ್ ಮಾಡಬೇಕಾಗಿ ಬಂತು, ನಾವು ಮಣೆಗಾರ ಮೀರಾನ್ ನಂತರ ಹೋದ್ವಿ, ಅವರು ಅಷ್ಟೇ, ಅವರು ಪುನಃ ಅವರೇ ಸ್ವಂತ ಖರ್ಚಿನಲ್ಲಿ ಒಂದು ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಅದು ಹಾಳಾಗಿದೆ, ಅದನ್ನು ಬೇರೆಯವರಿಗೆ ರಿಪ್ಲೇಸ್ಮೆಂಟಿಗೆ ಕೊಟ್ಟು ಈಗ ಬೇರೆ ಆಂಬುಲೆನ್ಸನ್ನು ಇಟ್ಟಿದ್ದೇವೆ. ಹಾಗೆ ನಮಗೆ ನಮ್ಮ ಅಸೋಸಿಯೇಷನಲ್ಲಿ ಡಿಸೈಡ್ ಮಾಡಿದಾಗ ಕಸ ಕಲೆಕ್ಟ್ ಮಾಡಲಿಕ್ಕೆ ಒಂದು ವೆಹಿಕಲ್ ಬೇಕಂತೇಳಿ ಬಂತು. ಆವಾಗ ಅದನ್ನು ಕೂಡ ನಾವು ಮಣೆಗಾರ ಮೀರಾನ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನಾನು ಕೊಡ್ತೀನಿ ಅಂದರು. ವಾಹನ ಕೊಟ್ಟರು, ಅದು ಮೇಂಟೈನ್ ಪಂಚಾಯತ್ ಮಾಡ್ತಾ ಇದೆ, ಬಟ್ ವಾಹನ ಕೊಟ್ಟಿದ್ದು ಮಣೆಗಾರ ಮೀರಾನ್. ಅಂದರೆ ಈ ಕಾನ್ಸೆಪ್ಟು ಹುಟ್ಟಾಕಿದ್ದು ಸಿರೂರ್ ಅಸೋಸಿಯೇಷನ್, ಅದರಲ್ಲೂ ಅವ ಫಯಾಜ್ ಅಂತ ಇದ್ದ, ಅವನು ಅದರಲ್ಲಿ ಈ ಒಂದು ಕಾನ್ಸೆಪ್ಟನ್ನು ತರಬೇಕು. ಅಲ್ಲಿ ಮುಸ್ಲಿಮ್ಸ್ ಇದರಲ್ಲಿ ಕಸ ಅವರಿಗೆ ಥ್ರೋ ಮಾಡುವಂಥದ್ದು, ನಮ್ಮಲ್ಲಾದರೆ ತೆಂಗಿನ ಕೆಲ ಹಾಕ್ತೀವಿ ಹೊಂಡಕ್ಕೆಲ್ಲ, ಅವರಲ್ಲಿ ಇರುವುದಿಲ್ಲ ಅದೆಲ್ಲ. ಹಾಗಾಗಿ ಅದನ್ನು ಮಾಡಬೇಕು ಅನ್ನೋದ್ರ ಅದಕ್ಕೊಂದು ಇದಾಯಿತು. ಹೀಗೆ ಅಂದರೆ ಹತ್ತೋಲು. ಈಗ ಮೊನ್ನೆ ಅಷ್ಟೇ ಕೆಲವೊಂದು ರೋಡ್ಗಳನ್ನು ರಿಪೇರಿ ಮಾಡ್ತಾಯಿದ್ರು ಶಿರೂರ್ ಮೊಮೀನ್ ಮುನಾಫ್ ಅವರ ನೇತೃತ್ವದಲ್ಲಿ, ರೋಡ್ ರಿಪೇರಿ ಮತ್ತು ಸ್ಟ್ರೀಟ್ ಲೈಟ್ ಹಾಕ್ಸುವಂಥದ್ದು, ಇಂಥ ಕೆಲಸಗಳು ತುಂಬ ನಡೀತಾವೆ ಶಿರೂರ್ ಅಸೋಸಿಯೇಷನ್ ವತಿಯಲ್ಲಿ. ಅದು ನಾವು ಅಷ್ಟೊಂದು ಪಬ್ಲಿಸಿಟಿ ಮಾಡ್ತಾ ಇಲ್ಲ, ಅದು ಅದರಲ್ಲಿ ಒಂದು ಇದು. ಅಂದರೆ ಶಿರೂರಿಗೆ ಡೆವಲಪ್ಪಿನ ವಿಷಯ ಬಂದಾಗ, ಡೆವಲಪ್ಮೆಂಟ್ ವಿಷಯ ಬಂದಾಗ ನಾವು ಅಲ್ಲಿ ಏನು ಸಾಧ್ಯ ಆಗುತ್ತೋ ನಮ್ಮಿಂದ. ನಾವು ಮೊನ್ನೆ ಅಷ್ಟೇ ಒಂದು ಮೀಟಿಂಗ್ ಮಾಡಿದ್ವಿ, ಇದು ಕುಂದಾಪುರ ಕನ್ನಡ ನೀವು ಬಂದಿದ್ರಂತ ಕಾಣುತ್ತೆ, ಮಣೆಗಾರ ಮೀರಾನ್ ಅವ್ರ ಮನೆಯಲ್ಲಿ. ಅದರಲ್ಲಿ ಈಗ ಶಿರೂರಿನ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆಗಳಾದವು. ಹಾಗೆ ಕೆಲವರು ಅದು ಕಸದ ವಾಹನವನ್ನೇ ಇನ್ನೂ ಬೇರೆ ರೀತಿಯಲ್ಲಿ ಒಂದು ಯಂತ್ರ ಏನಾದರೂ ಮಾಡಿ ಸ್ಯಾಕ್ರಿಫೈಸ್ ಮಾಡಿ ಅದನ್ನು ಇಟ್ಟಿಗೆ ಮಾಡುವ ಕೆಲಸಕ್ಕೂ ಅದೇನೋ ಹಾಕಬೇಕಂತೇಳಿ ಬಂತು. ಹಾಗೆ ಅದರಲ್ಲಿ ಮತೀನ್ ಅಂತ ಇದ್ದರು, ಅವ್ರು ಮುಂದೆ ಬಂದು ಹೇಳಿದರು ಹಾಸ್ಪಿಟಲ್ನ ಏನಾದ್ರು ಕೆಲಸ ಇದ್ದರೆ ನಾನು ಮಾಡಿಸ್ತೀನಿ, ನನಗದು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅವ್ರು ಮುಂದೆ ಬಂದರು ಶಿರೂರಿನಲ್ಲಿ. ಹಾಗೆ ಆ ವಿಷಯಗಳು ಬಂದಾಗ ಒಬ್ಬೊಬ್ಬರಾಗಿ ಮುಂದೆ ಬರ್ತಾರೆ, ಒಂದು ಯೂನಿಟಿಯಲ್ಲಿ ಮಾಡಿ ಕರ್ಕೊಂಡು ಹೋಗುವಂಥ ಒಂದು ಚಾಕಚಕ್ಯತೆ ನಮ್ಮಲ್ಲಿ ಇರಬೇಕಷ್ಟೆ. ಅದಿದ್ದರೆ ಬರ್ತಾರೆ ಜನಗಳು, ಸಪೋರ್ಟ್ ಮಾಡಲಿಕ್ಕೆ ಬರ್ತಾರೆ. ಸರ್, ಈಗ ತಾವು ಒಂದು ಕಡೆ ಸಾಂಸ್ಕೃತಿಕ ರಂಗದಲ್ಲಿ ತೊಡಗಿಸ್ಕೊಂಡಿದ್ರಿ, ಸಾಮಾಜಿಕ ರಂಗದಲ್ಲಿ ತೊಡಗಿಸ್ಕೊಂಡಿದ್ರಿ, ಅದ್ರ ನಡುವೆ ಧಾರ್ಮಿಕ ಕ್ಷೇತ್ರ ತಮ್ಮ ಆಸಕ್ತಿ ಕ್ಷೇತ್ರ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರ್ಬೋದು, ಊರಿನಲ್ಲಿ ಭಗವದ್ಗೀತಾ ಪಠಣ ಇದು ಮಾಡಿಸಿದ್ದಿರ್ಬೋದು, ಇದೆಲ್ಲ ಹೆಂಗೆ ಅಂತೇಳಿ ಸರ್? ಭಾಷೆ ಬಂದಾಗ ನಾವು ಅಲ್ಲಿ ಧರ್ಮ ನೋಡಲ್ಲ, ನಮ್ಮದೇ ಆದ ಧರ್ಮ ಇರ್ತದಲ್ಲ, ನಾವು ಅದಕ್ಕೆ ಸಪೋರ್ಟ್ ಮಾಡಲೇಬೇಕು. ನಾವು ಆ ಧರ್ಮದಲ್ಲಿ ಹುಟ್ಟು ಬಂದಿದ್ದೀವಿ, ನಮಗೆ ಆ ಧರ್ಮದ ಆಚರಣೆ ನಮ್ಮ ಹಕ್ಕು, ನಾವು ಎಲ್ಲೇ ಇರಲಿ ಅದು ಅದು ಇಟ್ಸ್ ಅಂದರೆ ನಾಟ್ ಎ ಮ್ಯಾಟರ್ ಅಂತ ಹೇಳ್ತಾರಲ್ಲ. ಹಾಗಾಗಿ ನನಗೂ ಅನಿಸ್ತು ನಮ್ಮ ಭಗವದ್ಗೀತೆಯನ್ನು ಮಕ್ಕಳಿಗೆಲ್ಲ ಕಲಿಸ್ಕೊಡ್ಬೇಕು ಅಂತ ನಾನು ಹುಡುಕ್ತಾ ಇದ್ದೆ, ಯಾರು ಹೇಳ್ಕೊಡೋರು ಸಿಗ್ತಾರೆ ಸಿಗ್ತಾರೆ ಅಂತ ಹೇಳಿದಾಗ ನಮ್ಮ ನೇಬರೇ ನಿಮ್ಮ ಬೈಂದೂರಿನವರೇ ಆದಂಥ ಸುದೇಶ್ ಶೆಟ್ಟಿ ಅವರು ಹೇಳಿದ್ರು, ನಾನು ಹೇಳ್ಕೊಡ್ತೀನಿ. ನನಗೆ ಅವ್ರು ಗೊತ್ತಿರಲಿಲ್ಲ, ನಾವು ಕುಂದಾಪುರ ಕನ್ನಡದ ಮೀಟಿಂಗಿಗೆ ಹೋಗ್ತೀವಿ ಬರ್ತೀವಿ, ಅವರು ಇದ್ದಾರೆ ಕುಂದಾಪುರ ಕನ್ನಡದಲ್ಲಿ, ಅವರು ಅದು ಮಾಡ್ತಾರ ಅಂತ ಗೊತ್ತಿರಲಿಲ್ಲ ನನಗೆ. ಆ ಕಡೆ ಹೇಳಿದ್ರು ನಾನು ಹೇಳ್ಕೊಡ್ತೀನಿ ಅಂದರು. ಅವರು ತುಂಬ ಅಂದರೆ ನಾವು ಪ್ರತಿ ಒಂದು ವೀಕ್ನಲ್ಲಿ ಒಬ್ಬರು ಮನೆಗೆ ಹೋಗಿ ಭಗವದ್ಗೀತೆ ಕಲಿಸ್ಕೊಡ್ತಾ ಇದ್ವಿ, ಮಕ್ಕಳ ಹತ್ರ ಭಗವದ್ಗೀತೆ ಶ್ಲೋಕಗಳನ್ನು ಬಾಯಾಟ ಹೇಳಿಸ್ತಾ ಇದ್ವಿ, ಬಾಯಿಪಾಠ ಮಾಡ್ಕೊಂಡು ಬರಬೇಕು, ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಕ್ಕಳು ಅದನ್ನು ಬಂದು ಹೇಳಬೇಕು. ಆ ಥರವೆಲ್ಲ ಮಾಡಿ ಪ್ರತಿಯೊಬ್ಬರು ಮನೆ ತುಂಬ ಟೈಮ್ ಮಾಡಿದ್ವಿ. ಆವಾಗ ಕರೋನಾ ಸ್ಟಾರ್ಟ್ ಆಯಿತು, ಅದು ಮನೆ ಮನೆಗೆ ಹೋಗೋದು ಬಂದಾಯಿತು. ಸ್ವಲ್ಪ ದಿವಸ ನಾವು ಒಂದು ರೆಸ್ಟೋರೆಂಟಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ವಿ, ಅಲ್ಲೂ ಕೂಡ ಆಗಲಿಲ್ಲ. ಕಡೆಗೆ ಮನೆಗೆ ಅದನ್ನು ಆನ್ಲೈನಿಗೆ ತಗೊಂಡು ಬಂದ್ವಿ. ಆನ್ಲೈನಲ್ಲಿ ತಗೊಂಡು ಬಂದಾಗ ಎಲ್ಲ ಕಡೆಯಿಂದ, ಈವನ್ ಇಂಡಿಯಾದಿಂದಲೂ, ನಮ್ಮ ಬೆಂಗಳೂರಿಂದ ಧಾರವಾಡದಿಂದ ಎಲ್ಲ ಕಡೆಯಿಂದಲೂ ಜಾಯ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆದರು. ಅದಕ್ಕೆ ಅಂದರೆ ಅದು ಹೇಳ್ಕೊಡುವ ರೀತಿ ಮತ್ತು ನೀತಿ ಮೇಲೆ ಇರ್ತದಲ್ಲ, ಕೆಲವರು ಇಂಟ್ರೆಸ್ಟಾಗಿ ಬಂದು ಹೀಗೆ ಅದನ್ನು ಕೂಡ ಮುಂದುವರ್ಸ್ಕೊಂಡು ಬಂದ್ವಿ. ನನಗೆ ಹೆಮ್ಮೆ ಅನಿಸ್ತಾ ಇದೆ. ಹಾಗೆ ಅದೇ ಲೈಕ್ ರಂಗದಲ್ಲಿ ನಾನು ಆ್ಯಕ್ಚುಲಿ ಭಗವದ್ಗೀತೆ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೆ ನಾನಾದರೂ ಕೂಡ, ನಮಗೆ ನಾನು ಹತ್ತು ಹಲವು ಸಂಸ್ಥೆಗಳು ಇರುವುದರಿಂದ ಅದು ನಡೆಸ್ಕೊಂಡು ಹೋಗ್ಲಿಕ್ಕೆ ನಂಗೆ ಆಗ್ತಾ ಇರಲಿಲ್ಲ. ಹಾಗೆ ನಮಗೊಬ್ಬರು ವಿಜಯ್ ಗುಜ್ಜಾರ್ ಅಂತ ಸಿಕ್ಕಿದ್ರು, ಅವರು ಮೂಲತಃ ದಾಂಡೇಲಿಯವರು. ನಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನನ್ನ ಹತ್ರ ಆಗ್ತಾಯಿಲ್ಲ, ನೀವು ನಡ್ಸ್ಕೊಂಡು ಹೋಗ್ಬೇಕಂತ ಅವ್ರಿಗೆ ವಹಿಸ್ಬಿಟ್ಟು. ಅವ್ರು ಇಲ್ಲ ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಅವರು ಅದಕ್ಕೆ ಮುತುವರ್ಜಿ ವಹಿಸಿ ನಾನು ಅವ್ರಿಗೆ ಕೊಟ್ಟೆ. ಅವರ ಆಮೇಲೆ ನಡ್ಸ್ಕೊಂಡು ಹೋದದ್ದು ಅವರೇ. ನಾನು ಈ ಒಂದು ಆಲ್ರೆಡಿ ಒಂದು 2-3 ಸಂಘ ಸಂಸ್ಥೆಯಲ್ಲಿ ಇರುವುದರಿಂದ ನನಗೆ ಪ್ರತಿ ವಾರ ಸ್ಪೆಂಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ನಾನು ಅವ್ರಿಗೆ ವಹಿಸ್ಕೊಟ್ಟೆ. ಅವರ ಪರಿಚಯ ಆಯಿತು. ಹಾಗೆ ಈಗ ಮಧು ದಾವಣಗೆರೆ ಅಂತ ಅವರು ಕೂಡ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮಧು ದಾವಣಗೆರೆ ಮತ್ತು ವಿಜಯ ಗುಜ್ಜಾರ್ ಸೇರಿ ಒಂದು ರಾಘವೇಂದ್ರ ಉತ್ಸವ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಹುಟ್ಟಾಕಿದ್ರು, ಫಸ್ಟ್ ಮೊದಲಾಗಿ ಮಾಡಿದರು. ಅಲ್ಲೊಂದು ಸಿಂಧಿ ಸೆರೆಮನಿ ಹಾಲ್ ಅಂತ ಇದೆ, ಅದರಲ್ಲಿ ಮಾಡಿದರು. ನಾನು ಹೇಳಿದೆ ನೆಕ್ಸ್ಟ್ ಇಯರ್ ದೊಡ್ಡ ರೀತಿಯಲ್ಲಿ ಮಾಡೋಣ, ಎಲ್ಲರೂ ಸೇರಿ ಒಂದು ಒಳ್ಳೆ ಮಾಡೋಣ ಅಂತ. ಅದಕ್ಕೆ ನಾನು ಅದರಲ್ಲಿ ಜಾಯ್ನ್ ಆದೆ. ನಾವು 3 ಜನ ಸೇರಿ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ.
ಅದೊಂದು ಹೆಮ್ಮೆ ಅನಿಸ್ತಾ ಇದೆ. ಬೃಂದಾವನ ಮಾಡಿದರೆ ನೋಡಿದರೆ ನೀವು ನೋಡಿರ್ಬೋದು, ಅದು ಸೇಮ್ ಮಂತ್ರಾಲಯದಲ್ಲಿ ಹೇಗಿದು ಹಾಗೇ ಇದೆ ಡಿಕ್ಟೋ. ನನಗೆ ಆ ದಿನ ಎಷ್ಟೋ ಜನ ಹೇಳ್ತಾರೆ ನಾವು ಮಂತ್ರಾಲಯಕ್ಕೆ ಹೋದಷ್ಟೇ ಸಂತೋಷ ಆಗ್ತದೆ, ಖುಷಿ ತರ್ತಾ ಇದೆ, ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇದೆ ಸರ್ ಇಲ್ಲಿ ಅಂತೇಳಿ ಹೇಳ್ತಾ ಇದ್ರು. ಅದು ವಿ ಫೀಲ್ ಪ್ರೌಡ್. ನಾನು ಆ್ಯಕ್ಚುಲಿ ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನಗಳನ್ನು ಯಾವತ್ತೂ ಕೇಳ್ತಾ ಇರುವವ, ಜೀವಮಾನದಲ್ಲಿ ಟೈಮ್ ಇದ್ದರೆ ಅದನ್ನೇ ಕೇಳೋದು, ಅದನ್ನು ಬಿಟ್ಟು ಬೇರೆ ಯಾರು ಕೇಳ್ತಾ ಇಲ್ಲ. ಪ್ರವಚನಗಳ ಕೇಳೋದೇ ನನಗೊಂದು ಹಾಬಿ. ಹಾಗೆ ನಮಗೆ ವೀಣಾ ಬನ್ನಂಜೆ ಇದ್ದಾರೆ, ಅವರು ನಾನು ಏನಾದರೂ ಸಂಕಷ್ಟ ಪ್ರಾಬ್ಲಮ್ಸ್ಗಳಿದ್ದಾಗ ನಾನು ಅವ್ರಿಗೆ ಕೇಳುವಂಥದ್ದು, ಅವರು ನನಗೆ ಗೈಡೆನ್ಸ್ ಮಾರ್ಗದರ್ಶನ ಕೊಡ್ತಾರೆ ಇವಾಗಲೂ ಕೂಡ. ಹಾಗೆ ಅವರ ಸಂಪರ್ಕ ಇರೋದ್ರಿಂದ ಅದನ್ನು ಮಾಡಿಸ್ಬೇಕು ಬೆಳೆಸಬೇಕು. ಹಾಗೆ ನಮ್ಮ ಊರಿನಲ್ಲಿ ಕೂಡ ಕೇಳ್ಕೊಂಡಾಗ ಭಗವದ್ಗೀತೆ ಇಲ್ಲೂ ಕೂಡ ನಾನು ಇರೋದಿಲ್ಲ, ನಾನು ಒಬ್ಬರಿಗೆಲ್ಲ ವಯಸ್ಸು ಕೊಟ್ಟೆ, ಅದಷ್ಟೊಂದು ನಡೀಲಿಲ್ಲ, ಒಂದು ಎರಡು ಕ್ಲಾಸೇ ನಡೀತು. ಅದು ಮತ್ತು ವಿಷ್ಣು ಸಹಸ್ರನಾಮ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಇಷ್ಟೇ. ಒಬ್ಬ ಎಂದು ಮನೆಯಲ್ಲಿ ನೀವು ವಿಷ್ಣು ಸಹಸ್ರನಾಮ ಓದಿ ಆ ಒಂದು ವೈಬ್ರೇಷನ್ಗೆ ತುಂಬ ಚೇಂಜಸ್ ಆಗುತ್ತೆ, ನಿಮ್ಮಲ್ಲೂ ಕೂಡ ಮನೋಭಾವನೆಗಳು ಚೇಂಜ್ ಆಗ್ತವೆ ಅಂಥೇಳಿ ನಾನು ಹೇಳ್ತೀನಿ. ಅದನ್ನು ಇನ್ನೊಬ್ಬರಿಗೂ ಹೇಳಬೇಕನ್ನುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕಾಗಿ ನಾನು ಇಲ್ಲೂ ಕೂಡ ದೇವಸ್ಥಾನದಲ್ಲಿ ಈವನ್ ಈಗ ಪ್ರತಿ ಸಟರ್ಡೆ ಏನು ಹೇಳ್ತಾರಂತೆ, ಕೆಲವು ಮಕ್ಕಳಿಗೆಲ್ಲ ಹೇಳ್ಕೊಟ್ಟು ಹೇಳಿಸ್ತಾರೆ, ಅದನ್ನು ಹೇಳಿಸ್ಬೇಕು ಅನ್ನುವಂಥದ್ದು ನನ್ನ ವಿನಂತಿ. ಗಲ್ಫ್ ಇದು ಪ್ರೆಸ್ ಕೌನ್ಸಿಲ್ ಇದು ಪ್ರೆಸಿಡೆನ್ಸಿ, ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಕ್ಲಾಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದೆರಡರ ಬಗ್ಗೆ ಸ್ವಲ್ಪ. ಪ್ರೆಸ್ ಕ್ಲಬ್ ಕೌನ್ಸಿಲ್ ಶಿವಕುಮಾರ್ ನಾಗರನವಿಲೆ ಅಂತ ಅದರ ಅಧ್ಯಕ್ಷರು ನಮಗೆ ಅಪ್ರೋಚ್ ಮಾಡಿದ್ರು, ಗಲ್ಫ್ ರಾಷ್ಟ್ರಕ್ಕೆ ನೀವು ಅಧ್ಯಕ್ಷರಾಗಿ ಮಾಡಿದ್ದೀವಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು. ಮಾಡಿದ್ದೇವೆ ಅಂತ ನನ್ನ ಹತ್ರ ಕೇಳಲಿಲ್ಲ, ಏನಿಲ್ಲ, ನೀವು ಮಾಡಿದ್ದೇವೆ, ಈ ಜವಾಬ್ದಾರಿ ನಿಮ್ಗೆ ಕೊಟ್ಟಿದ್ದೇವೆ ಸರ್, ನೀವು ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಹೇಳಿದರು. ಈಗ ನಾನು ಮೊದಲು ಹೇಳಿದಾಗ ನನಗೆ ಒಂದು ಅದೊಂದು ಜವಾಬ್ದಾರಿ ತಗೊಂಡ ನಂತರ ಅದಕ್ಕೊಂದು ಇದು ಕೊಡಬೇಕು, ಜಸ್ಟಿಫಿಕೇಶನ್ ಕೊಡಲೇಬೇಕು. ಹಾಗಾಗಿ ಫಸ್ಟ್ ವಿಶ್ವ ಕನ್ನಡ ಹಬ್ಬ ಪ್ರೆಸ್ ಕ್ಲಬ್ ಕೌನ್ಸಿಲಿಂದ ದುಬೈನಲ್ಲೇ ಮಾಡಿದ್ವಿ. ಅದಕ್ಕೆ ಯದುವೀರ್ ಒಡೆಯರ್ ಅವರು ಬಂದಿದ್ದರು ಮೈಸೂರು, ಅದು ಒಂದು ಹೆಮ್ಮೆ. ಆನಂದ್ ಗುರೂಜಿ ಅವರು ಬಂದಿದ್ದರು, ಈ ಒಂದು ಕಾರ್ಯಕ್ರಮ ನಡೆಸಿದ್ದು ನಮ್ಮ ಹೆಮ್ಮೆಯಲ್ಲಿ ದುಬೈನಲ್ಲಿ ಯದುವೀರ್ ಅವರ ನಮ್ಮ ಜೊತೆ ಸ್ಟೇಜ್ ಹಂಚಿಕೊಂಡು ಎಲ್ಲ ರೀತಿಯಲ್ಲಿ ಅದನ್ನು ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಜನ ಸೇರಲಿಲ್ಲ, ಬಟ್ ಕಾರ್ಯಕ್ರಮ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀವಿ. ಅವರಿಗೆ ಮೆರವಣಿಗೆ ಕರ್ನಾಟಕದಲ್ಲಿ ನೀವು ಹೇಗೆ ಮಾಡ್ತೀರಲ್ಲ ಅದೇ ಅದರದ್ದೇ ಒಂದು ರಿಫ್ಲೆಕ್ಷನ್ ನಾವು ಅಲ್ಲಿ ಮಾಡಿದ್ದೇವೆ. ಆ ಒಂದು ರಾಷ್ಟ್ರದಲ್ಲಿ ನಮಗದು ತುಂಬ ಕಷ್ಟ, ಎಲ್ಲವನ್ನ ಸೇರಿಸ್ಕೊಂಡು ಎಲ್ಲರನ್ನ ಸೇರಿಸ್ಕೊಂಡು ಮಾಡುವಂಥದ್ದು ತುಂಬ ಕಷ್ಟದ ಕೆಲಸ, ಅದನ್ನು ನಾವು ಮಾಡಿ ತೋರಿಸಿದ್ದೇವೆ ಅನ್ನುವಂಥದ್ದು ನನಗೆ ಹೆಮ್ಮೆ. ಹಾಗೆ ಪ್ರತಿಯೊಂದು ಗಲ್ಫ್ಗೆ ಒಬ್ಬೊಬ್ಬರನ್ನು ಅಧ್ಯಕ್ಷರನ್ನು ಕೂಡ ನಾವು ನೇಮಕ ಮಾಡಿದ್ದು, ಬಹರೇನ್ ಇರ್ಬೋದು, ಕತಾರ್ ಇರ್ಬೋದು, ಒಮಾನ್ ಇರ್ಬೋದು, ಪ್ರತಿಯೊಂದು ರಾಷ್ಟ್ರದಲ್ಲೂ ಒಬ್ಬೊಬ್ಬರು ಅಧ್ಯಕ್ಷರನ್ನು ನಾವು ನೇಮಿಸಿ ಇವಾಗಲೂ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ಇತಿಹಾಸ ಅಕಾಡೆಮಿಗೆ ಬಂದಾಗ ದೇವರಕೊಂಡ ರೆಡ್ಡಿ ಅವರು, ಓಕೆ, ದೇವರಕೊಂಡ ರೆಡ್ಡಿ ಅವ್ರನ್ನ ಅವರಿಗೇನು ಹೇಳಿದರು, ಸದನ್ ದಾಸ್ ಅವರು ಈ ಕೆಲಸ ನಿಭಾಯಿಸ್ತಾರೆ ಅಂತ. ಹಾಗಾಗಿ ಅವರ ಸುಬ್ಬಯ್ಯ ಕಟ್ಟೆ ಅಂತ ಅವ್ರು ಹೇಳಿದ್ರಂತೆ. ಹಾಗಾಗಿ ನನ್ನ ಅವರು ಕೂಡ ಹಾಗೆ ನಾನೇ ಅಪ್ರೋಚ್ ಮಾಡಿರಲಿಲ್ಲ, ಆ್ಯಕ್ಚುಲಿ ಅವರೇ ನನಗೆ ಅಪ್ರೋಚ್ ಮಾಡಿದ್ದು. ನಾನು ಮೊದಲೇ ಹೇಳಿದಾಗ ಯಾವುದೇ ಸನ್ಮಾನ ಸಂಸ್ಥೆಗಳಿಗೆ ಅದಕ್ಕೆ ಹೋಗೋದೇ ಇಲ್ಲ ನನಗೆ. ಐ ಬಿಲೀವ್ ಇನ್ ಗಾಡ್, ದೇವರಿದ್ದಾನೆ, ಏನೇ ನೀವು ಕೆಲಸ ಮಾಡಿ ಅದಕ್ಕೆ ದೇವ್ರ ಫಲ ಕೊಟ್ಟೆ ಕೊಡ್ತಾನೆ ಅನ್ನೋಂಥ ಮನೋಭಾವ ಇಟ್ಕೊಂಡಿದ್ದವ್ರು. ಹಾಗೆ ಅವ್ರು ಬಂದಾಗ ಅಷ್ಟೇ, ಅವರು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಅಂದರು ಅಂತಾರಾಷ್ಟ್ರೀಯ ಘಟಕ ಅಂತ. ಅದಕ್ಕೆ ಮತ್ತೆ ಅಗೈನ್ ಜಸ್ಟಿಫಿಕೇಶನ್ ಕೊಡಬೇಕಂತ ನಾವು ಒಂದು ಆಲೋಚನೆ ಮಾಡಿದ್ವಿ, ಒಂದು ಟೀಮ್ ಸೆಟ್ ಮಾಡಿದ್ವಿ ಅದೇ ಇದ್ರ ಬಗ್ಗೆ ಕೂಡ. ಆವಾಗ ಅಲ್ಲಿ ಜಸ್ಟಿಫಿಕೇಶನಿಗೋಸ್ಕರ ನಾವು ಏನು ಮಾಡಿದ್ವಿ, ಫಸ್ಟಿಗೆ ಏನೇನು ಕಲಿಸ್ಬೇಕು ಅನ್ನೋಂಥದ್ದು ಫಸ್ಟಿಗೆ ಆಯ್ಕೆ ಮಾಡಿಕೊಂಡಿದ್ದು ಲಿಪಿಯನ್ನು. ಲಿಪಿ ನಮಗೆ ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು ನೀವು ನೋಡ್ಲಿಕ್ಕೆ ಹೋದ್ರೆ ಸಮುದ್ರ ಲಿಪಿ ಬಗ್ಗೆ ಗೊತ್ತೇ ಇರಲ್ಲ, ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ಬಂದಿದೆ, ಹೇಗೆ ಎಲ್ಲೆಲ್ಲಿಂದ ಕಡೆ ಯಾವ್ಯಾವ ಕಡೆ ಚೇಂಜಸ್ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ, ರಿಯಲ್ ಯಾರಿಗೂ ಗೊತ್ತಿಲ್ಲ. ಅದು ಅಂಥ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ಅದು ಕೆಲವು ಕ್ಲಾಸ್ ಡಾಕ್ಟರ್ ಸ್ಮಿತಾ ರೆಡ್ಡಿ ಅಂತ ಅವರ ಭಾಷಾ ತಜ್ಞರು, ಅವರು ಈವನ್ ಹೈಕೋರ್ಟಿಗೂ ಕೂಡ ಈ ಗೈಡೆನ್ಸ್ ಕೊಡುವಂಥವ್ರು, ಅವರು ನಮಗೆ ಕ್ಲಾಸ್ ತಗೊಂಡ್ರು, ಒಂದು ನಾಲ್ಕೈದಾರು ಕ್ಲಾಸಸ್ಸನ್ನು ಅವ್ರು ತಗೊಂಡು ಅದನ್ನು ನಾವು ಮತ್ತೆ ಅದನ್ನು ಯಾವುದೇ ಒಂದು ಕ್ಲಾಸಸ್ಸನ್ನು ಜಾಸ್ತಿ ಹೇಳಿದೆ ಅದು ಮಾಡ್ತಾ ಹೋದರೆ ನಿಮಗೆ ವರ್ಷಗಟ್ಟಲೆ ಮಾಡ್ಬೋದು. ಅದನ್ನು ನಾವು ಕೆಲವು ಕ್ಲಾಸಿಗೆ ಅದನ್ನು ಅಂದರೆ ರಿಸ್ಟ್ರಿಕ್ಟ್ ಮಾಡಿ ಮತ್ತು ಜನರಿಗೂ ಬೋರ್ ಆಗಬಾರ್ದಲ್ಲ, ಹಾಗಾಗಿ ಅಲ್ಲಿ ನಿಲ್ಲಿಸಿ ಈಗ ನಾವು ದೇವಸ್ಥಾನಗಳ ವಾಸ್ತುಶಿಲ್ಪ ದೇವಸ್ಥಾನದಲ್ಲಿ ಹೇಗಿರ್ತದೆ ಅನ್ನುವಂಥದ್ದನ್ನು ಈಗ ಆನ್ಲೈನಲ್ಲಿ ಹೇಳ್ಕೊಡ್ತಾ ಇದ್ವಿ. ಇನ್ನೊಂದು ಹೆಮ್ಮೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಜಾಯ್ನ್ ಆಗ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಇಟಲಿಯಿಂದ ಇರ್ಬೋದು, ಫೋನ್ ಕಾಲ್ಗಳು ಬರ್ತವೆ ನಮಗೆ, ಸರ್ ನಾವು ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗಿದ್ದೀವಿ ಜರ್ಮನಿಯಿಂದ, ತುಂಬ ಚೆನ್ನಾಗಿ ನಡೀತಾ ಇದೆ ಸರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ದೇವರು ಒಳ್ಳೇದು ಮಾಡಲಿ ನಿಮಗೆ. ಹಾಗೆ ಅಂಥ ಒಂದು ಅಪ್ರಿಸಿಯೇಷನ್ಗಳು ನಮ್ಗೆ ಸಿಗ್ತಾ ಇದೆ ಬೇರೆ ರಾಷ್ಟ್ರಗಳಿಂದ, ಗಲ್ಫ್ ರಾಷ್ಟ್ರಗಳಿಂದ ಅಲ್ಲದೆ ಹೊರ ರಾಷ್ಟ್ರಗಳಿಂದ ಬರ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಿಂದ ಸಿಗ್ತಾ ಇದೆ. ಅದನ್ನು ನಮ್ಮ ಎಂ ಎನ್ ಪ್ರಭಾಕರ್ ಅಂತ ಅವರು ಮೈಸೂರಿನವರು ಮೂಲತಃ,
ಅವರು ತಜ್ಞರು ಅದರದ್ದು, ಅವರು ಆ ಕ್ಲಾಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈಗ ಒಂದು ಕೊನೆ ಹಂತಕ್ಕೆ ಬಂದಿದ್ದೇವೆ. ಅದನ್ನು ತಾವು ಇದು ಸಿನಿಮಾ ವಿತರಣೆ ಜವಾಬ್ದಾರಿಗಳನ್ನು ಹೊತ್ಕೊಳ್ತೀರಿ ಗಲ್ಫ್ ರಾಷ್ಟ್ರ. ಈಗ ನಮ್ಗೆ ಅನಿಸೋದು ಈಗ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗಳಿಗೆ ಸ್ಕ್ರೀನೇ ಸಿಗೋದು ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ತಾವು ಅದು ಭಾಷೆ ಬರದ ಒಂದು ಊರಿನಲ್ಲಿ ಕನ್ನಡ ಸಿನಿಮಾ ವಿತರಣೆಯ ಜವಾಬ್ದಾರಿ ತಗೊಳ್ಳೋದು ಅಂತ ಹೇಳಿದ್ರೆ ದೊಡ್ಡ ಇದು ಇದು ಒಂದು ತುಂಬ ದೊಡ್ಡ ಚಾಲೆಂಜಿಂಗ್ ಕೆಲಸ ಆಗಿತ್ತು. ಫಸ್ಟ್ಗೆ ಆ್ಯಕ್ಚುಲಿ ನಮ್ಮಲ್ಲಿ ಅವರು ದೀಪಕ್ ಸೋಮಶೇಖರ್, ದರ್ಶನ್ ಸೋಮಶೇಖರ್ ಅಂತ, ಅವರು ಮೂಲತಃ ಬೆಂಗಳೂರಿನವರು, ಮತ್ತು ಸುಕೇಶ್ ದ್ವಾರಕೀಶ್, ದ್ವಾರಕೀಶ್ ಅವರ ಮಗ, ಅವರು ಒಬ್ಬರು ಅಲ್ಲೇ ಇದ್ದಾರೆ. ಅವರು ಅವ್ರ ಜೊತೆಗೆ ನಾನು ಒಬ್ಬ ನಾನೇನಂತ ಹೇಳಿದ್ರೆ ಈ ಸೋಷಿಯಲಿ ಕನ್ಸರ್ನ್ ನನಗೆ ಆ್ಯಕ್ಟಿವಿಟಿ ಎಲ್ಲ ತುಂಬ ಪರಿಚಯ ಇರೋದ್ರಿಂದ ಜನ ನನ್ನನ್ನು ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರು. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಫಸ್ಟ್ಗೆ ನಮಗೆ ಕನ್ನಡ ಅಂದರೆ ಗೊತ್ತೇ ಇರಲಿಲ್ಲ. ಅವ ಥಿಯೇಟ್ರ್ಗಳು ಅದು ಒಂದು ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದ್ರು. ಆ ಮಟ್ಟಿಗೆ ಕನ್ನಡ ಯಾರಿಗೂ ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ಎ ಬಿ ಎ ಲ್ಯಾಂಗ್ವೇಜ್ ಹೈಕೆ ಅಂತ ಅಷ್ಟರ ಮಟ್ಟಿಗೆ ಇತ್ತು. ಅವು ಮಲಯಾಳಿಗೆ ಮಲಯಾಳಂ ಎಲ್ಲರಿಗೂ ಗೊತ್ತಿರ್ತದೆ, ಕನ್ನಡ ಅಂತ. ಮತ್ತೊಂದು ಒಂದು ಸಿನಿಮಾ ತರಬೇಕಿದ್ರೆ ನಿಮಗೆ ಅದು ಅರಬಿಕ್ ಸಬ್ಟೈಟಲ್ ಆಗಬೇಕು, ಮತ್ತೆ ಪುನಃ ಅಲ್ಲಿ ಸ್ಕ್ರೀನಿಂಗ್ ಆಗಬೇಕು. ಆಗದೆ ರಿಲೀಸ್ ಮಾಡಲಿಕ್ಕಿಲ್ಲ ಎಲ್ಲೂ ಕೂಡ. ಈವನ್ ಒಂದು ಥಿಯೇಟ್ರಲ್ಲಿ ಮಾಡೋದಿದ್ರು ಅದು ನಿಮಗೆ ಸ್ಕ್ರೀನಿಂಗ್ ಆಗಬೇಕು, ಅರಬಿಕ್ ಸಬ್ಟೈಟಲ್ ಬೇಕು. ಅದಕ್ಕೆ ಹಿಂದೆ ತುಂಬ ಎಕ್ಸ್ಪೆಂಡಿಚರ್ ಇದೆ. ಅದನ್ನೆಲ್ಲ ಮಾಡಿಯೂ ಕೂಡ ಜನ ಬರೋದಿಲ್ಲ. ನಾವು ಆವಾಗ ಆಗಿನ ಟೈಮಲ್ಲಿ ಸುಮಾರು 10-12 ವರ್ಷದ ಹಿಂದೆ ವಾಟ್ಸಪ್ ಎಲ್ಲ ಇರಲಿಲ್ಲ, ಅಷ್ಟೊಂದು ಇದಿರಲಿಲ್ಲ. ಮನೆ ಮನೆಗೆ ಹೋಗಿ ಕರಿತಾ ಇದ್ದು. ನಾನು ಒಬ್ಬನೇ ಅಲ್ಲ, ಒಂದು ತುಂಬ ಜನ ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಕನ್ನಡದವರು ತುಂಬ ಜನ ಅಂದರೆ ಪ್ರತಿಯೊಂದು ರೆಸ್ಟೋರೆಂಟಲ್ಲಿ ಹೋಗಿ ನಾವು ಪ್ರಚಾರ ಮಾಡುವಂಥದ್ದು, ಕನ್ನಡ ಸಿನಿಮಾ ರಿಲೀಸಾಗ್ತಾ ಇದೆ ಬನ್ನಿ. ಆಮೇಲೆ ಇವಾಗ ಏನು, ನಾವು GCCL ಒಂದೇ ಬಾರಿ ರಿಲೀಸ್ ಮಾಡ್ತೀವಿ. ಅಂದರೆ ಈಗ ನಮ್ಮದೊಂದು ಸಂಸ್ಥೆ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. GCCಗೆ ಒಂದೇ ಸಂಸ್ಥೆ ಇದೆ ಅಂದರೆ ಪ್ರತಿಯೊಂದು ಕಂಟ್ರಿಯಲ್ಲಿ ನಾವು ಕತಾರಿಗೆ ಹೇಳಿದ್ರೆ ಸುಬ್ರಹ್ಮಣ್ಯ ಹೆಬ್ಬಾಗಿಲ್ ಅವರೇ ನೋಡ್ಕೊಳ್ತಾರೆ. ಅಂದರೆ ಈ ಅವರು ಕೂಡ ನಮ್ಮ ಒಂದು ಭಾಗ ಈ ಗಲ್ಫ್ ಕನ್ನಡ ಮೂವೀಸ್ ಎಂದು. ಅವರು ಈಗ ಅವರು ಕೂಡ ಫಿಲ್ಮ್ಗಳನ್ನು ತಂದು ತೋರಿಸ್ತಾರೆ. ಅಲ್ಲೂ ಕೂಡ ಕುವೈಟ್ನಲ್ಲಿ ಇನ್ನೂ ಕೂಡ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಅಲ್ಲಿ ಎಲ್ಲ ಫಿಲ್ಮ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಅವ್ರು ಬಿಡ್ತಾ ಇಲ್ಲ, ಸ್ಕ್ರೀನಿಂಗ್ ಮಾಡಿದಾಗ ಅದು ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಅಷ್ಟೊಂದು ಇದಾಗಿಲ್ಲ. ಬಹರೇನ್ನಲ್ಲಿ ನಡೀತಾ ಇದೆ, ಬಹರೇನ್ನಲ್ಲೂ ನಡೀತದೆ ಸ್ಕ್ರೀನ್, ಒಳ್ಳೆ ರೀತಿಯಿಂದ ಹೋಗ್ತಾ ಇದೆ. ಹೀಗೆ ಇದು ಒಂದು ಕೂಡ ಚಾಲೆಂಜ್. ಮತ್ತು ಅದು ಅಲ್ಲದು ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಸ್ಗಳನ್ನು ಕರೆಸಿ ಪ್ರೀಮಿಯರ್ ಶೋಸ್ಗಳನ್ನೇ ಅರೇಂಜ್ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ. ಈಗ ಸುದೀಪ್ ಅವ್ರದ್ದು ಇರ್ಬೋದು, ಶಿವಣ್ಣಂದ ಅವ್ರದ್ದು ಇರ್ಬೋದು, ಇವ್ರದ್ದೆಲ್ಲ ನಾವು ಅರೇಂಜ್ ಮಾಡಿದ್ದೇವೆ ಅನ್ನೋದಕ್ಕೆ ಹೆಮ್ಮೆ. ಇನ್ನೂ ಕೂಡ ಅದನ್ನು ನಾವು ಈಗ ಸ್ವಲ್ಪ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಪ್ಲಾನಿಂಗ್ ಕೂಡ ಇದೆ ಮುಂದಿನ ದಿನಗಳಲ್ಲಿ. ಉದ್ಯೋಗ ಅನ್ನೋದು ಪ್ರಯಾರಿಟಿ, ಅದ್ರ ಜೊತೆಗೆ ಈ ಸಂಘಟನೆ ಸಮಾಜ ಸೇವಾ ಕಾರ್ಯ ಏಕಕಾಲದಲ್ಲಿ ತೊಡಗಿಸಿಕೊಂಡಿದ್ರಿ ಸರ್, ಅಂದ್ರೆ ಇದಕ್ಕೆಲ್ಲ ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಉಂಟಾ? ಅದೇ ನಾವು ನಂದು ಹೇಳ್ದಂಗೆ ಟೈಮ್ ಅನ್ನು ನಾವು ಬೇರೆ ಕಡೆ ಯಾವುದು ಡೈವರ್ಟ್ ಅದು. ನಾನು ಮತ್ತೆ ಆನ್ ಟೈಮ್, ನನ್ನ ಹತ್ರ ನಾನಲ್ಲಿ ವೆಹಿಕಲ್ ಕೂಡ ಡ್ರೈವ್ ಮಾಡಲ್ಲ. ಎಲ್ಲರೂ ಹೇಳ್ತಾರೆ ನೀವು ವೆಹಿಕಲ್ ಇಲ್ಲದಿದ್ರು ಆನ್ ಟೈಮ್ ಎಲ್ಲಿ ಬರಬೇಕು ಅಲ್ಲಿ ಆನ್ ಟೈಮ್ ಇರ್ತೇನೆ ನಾನು. ನಂದು ಅದು ಕಾನ್ಸೆಪ್ಟ್, ಯು ಹ್ಯಾವ್ ವ್ಯಾಲ್ಯೂ ಫಾರ್ ದ ಟೈಮ್. ಆ್ಯಕ್ಚುಲಿ ನೀವು ಟೈಮಿಗೆ ಬೆಲೆ ಕೊಡಬೇಕು, ಯಾರದ್ದೇ ಇರ್ಬೋದು ಆ ಟೈಮಿಗೆ ಒಂದು ಬೆಲೆ ಇದ್ದೇ ಇರ್ತದೆ ಸರ್. ಆ ಟೈಮಿಗೆ ಬೆಲೆ ಕೊಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ನಾನು ಹಾಗೆ ನಮ್ಮ ಟೈಮನ್ನು ನಾವು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದರೆ ಆ ಟೈಮನ್ನು ಕಾನ್ಸೆಪ್ಟ್ ಹಾಕ್ಕೊಂಡಿರ್ತೇನೆ. ಬೆಳಗ್ಗೆ ಆಫೀಸ್ ಹೋಗೋ ಮೊದಲು ಈ ಕೆಲಸ ಮಾಡಬೇಕು. ಆ್ಯಕ್ಚುಲಿ ಊರಲ್ಲಿ ಸ್ವಲ್ಪ ಬೆಳಗಾಗಿರ್ತೇನೆ ನಾನು, ಊರಿಗೆ ಫೋನ್ ಕಾಲ್ಸ್ಗಳನ್ನು ಮಾಡಿ ಏನೇನು ಕೆಲಸ ಆಗಬೇಕು ಅದನ್ನೆಲ್ಲ ಫಾಲೋಅಪ್ ಮಾಡ್ಕೊಂಡ್ಬಿಡ್ತೇನೆ ಆಫೀಸಿಗೆ ಹೋಗೋ ಮೊದಲೇ. ಹಾಗೆ ಆಫೀಸಿಂದ ಬಂದ ನಂತರ ಬೇರೆ ಒಂದು ಕಂಟ್ರಿ, ಅಲ್ಲಿ ಸ್ವಲ್ಪ ಟೈಮ್ ಡಿಲೇ ಇದೆ, 1 hour ಡಿಲೇ ಇದ್ದಾರೆ ಅವರು, ಅಲ್ಲಿಗೆಲ್ಲ ಫೋನ್ ಮಾಡ್ತೀನಿ. ಪ್ರತಿಯೊಂದು ಫೋನ್ ಕಾಲ್ಸಲ್ಲೇ ಹೆಚ್ಚಿನ ಕಾರ್ಯಗಳನ್ನು ನಿಭಾಯಿಸ್ತೇವೆ. ಅದು ಒಂದು ಅನುಕೂಲ. ಮತ್ತು ಅದು ಯಾವುದೇ ಒಂದು ನಿಮಗೆ ಒಂದು ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಸರ್, ಅದನ್ನು ಮಾತ್ರ ನೀವು ತಿಳ್ಕೊಳ್ಬೇಕು. ನಿಮ್ಗೇನು ಮಾಡಬೇಕಂತ ಮನಸ್ಸಿದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡ್ಬೋದು, ಅದಕ್ಕೆ ಪರ್ಯಾಯ ಮಾರ್ಗ ಇದ್ದೇ ಇದೆ. ಬಟ್ ನಿಮ್ಗೆ ಮೊದಲು ಮನಸ್ಸಿರ್ಬೇಕು ಅಷ್ಟೇ ಅನ್ನುವಂಥ. ನಮಗಾದರೆ ಒಂದು ಅನ್ಸೋ ಸರ್, ಈಗ ನಾನು ಈಗ ನಮ್ಮ ಊರಿನಲ್ಲೇ ಒಂದು ಸಣ್ಣ ಕಾರ್ಯಕ್ರಮ ಆಯೋಜನೆ ಮಾಡಬೇಕಿದ್ರೆ ಎಷ್ಟೊಂದು ಕೆಲಸಗಳಿರುತ್ತೆ. ಅದ್ರ ನಡುವೆ ನೀವು ಯಾವುದೋ ಒಂದು ಊರಿನಲ್ಲಿ ಹೋಗಿ ಇದೆಲ್ಲ ಆಯೋಜನೆ ಮಾಡ್ತೀರಿ, ಅದ್ರ ಒಂದಿಷ್ಟು ಅಪ್ರಿಸಿಯೇಷನ್ ಬರುತ್ತೆ, ಒಂದಿಷ್ಟು ನೆಗೆಟಿವ್ ಕಾಮೆಂಟ್ ಯಾರೋ ಕಾಲ ಎಳಿತಾರೆ. ಅದು ಇವಾಗಲೂ ಇದೆ, ಇವಾಗಲೂ ಎಳಿತಾನೆ ಇದ್ದಾರೆ, ನಮ್ಮನ್ನು ತುಳಿಬೇಲಿಕ್ಕೆ ತುಳಿತಾನೆ ಇದ್ದಾರೆ. ಅಗೈನ್ ನಾನು ಐ ಬಿಲೀವ್ ಇನ್ ಗಾಡ್. ದೇವರ ರಕ್ಷಣೆ ಎಲ್ಲಿವರೆಗಿದೆಯೋ ಯಾರಿಂದಲೂ ಏನು ಮಾಡಲಿಕ್ಕೂ ಆಗಲ್ಲ, ಅದು ಮಾತ್ರ ನನ್ನ ಬಿಲೀವ್. ನಿಮಗೆ ನಾವು ಏನು ಬೇರೆಯವ್ರಿಗೆ ಕೆಟ್ಟದ್ದಂತೂ ಮಾಡ್ತಾ ಇಲ್ಲ, ಆದರೂ ಒಳ್ಳೇದು ಮಾಡ್ತೀವಿ, ಇಲ್ಲದೆ ಸುಮ್ಮನೆ ಇರ್ತೀವಿ. ಅದು ನನ್ನ ಕಾನ್ಸೆಪ್ಟ್. ನಾನು ಬೆಳಗ್ಗೆ ಎದ್ಕೊಂಡು ದೇವ್ರ ಹತ್ರ ನನ್ನಿಂದ ಯಾರಿಗೂ ಕೆಟ್ಟದಾಗಬಾರ್ದು ಅನ್ನುವಂಥದ್ದೇ ನನ್ನ ಭಾವನೆ, ಮನೋಭಾವನೆ. ಹಾಗಾಗಿ ನನಗದು ಬಿಲೀವ್ ಇದೆ, ದೇವ್ರು ನನ್ನ ಕೈ ಬಿಡಲ್ಲ, ಅದು ಆಗ್ತಾನೂ ಇದೆ. ಹಾಗೆ ನೀವು ಅದೇ ವಿಶ್ವಕನ್ನಡ ಹಬ್ಬ ಮಾಡಿದಾಗ ಹೇಳ್ತೀವಿ, ಲಕ್ಷಗಟ್ಟಲೆ ಎಕ್ಸ್ಪೆಂಡಿಚರ್ ಇತ್ತು. ಅದಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ಒಬ್ಬರೇ ಫೋನ್ ಮಾಡಿ, ಅದರಲ್ಲಿ 1 lakh ಅಂದರೆ ಸಾಧಾರಣ 30-35 lakh ಖರ್ಚಿದೆ ನಮಗಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದು ಮೊನ್ನೆ. ಅದಕ್ಕೆ ಒಬ್ಬರೇ ಒಂದು 25 lakh ಕೊಟ್ಟರು ಒಬ್ಬರೇ.
ನಾನೇ ಕೊಡ್ತೀನಿ ಅಂತ. ನಾವೇನು ಅವ್ರ ಹತ್ರ ಕೇಳಿದ್ದಲ್ಲ, ಮೆಸೇಜ್ ಕಳಿಸಿದ್ದೇನೆ, ಪರಿಚಯ ಇದೆ, ಕೊಟ್ಟರು ಅವರು. ರೊನಾಲ್ಡ್ ಕೊಲಾಸ್ ಅಂತ ರಿಚೆಸ್ಟ್ ಮ್ಯಾನ್ ಅವ್ರು. ಹಾಗೆ ದೇವರ ಸಹಾಯ ಬಂದೇ ಬರ್ತದೆ ನಿಮಗೆ. ಕೆಲವೊಂದರಲ್ಲಿ ಲಾಸ್ ಆಗ್ತದೆ, ಇಲ್ಲ ಅಂತಿಲ್ಲ, ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ. ನಮಗೆ ಬೇರೆ ಯಾವುದೇ ಹಾಬಿ ಇಲ್ಲ, ಅಲ್ಲಿ ಹೋಗಿ ಕುಳಿತುಕೊಳ್ಳೋದು, ಸ್ಪೆಂಡ್ ಮಾಡುವಂಥದ್ದು ಅಂಥದ್ದೆಲ್ಲ ಇಲ್ಲದೇ ಇರೋದ್ರಿಂದ ಇದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೀವಿ. ಟೈಮ್ ಮ್ಯಾನೇಜ್ಮೆಂಟು ಹಾಗೆ, ನಿಮ್ಗೆ ಮನಸ್ಸಿದ್ದಲ್ಲಿ ಅದು ಮಾಡ್ಕೊಳ್ಬೋದು, ಮನಸ್ಸಿದ್ರೆ ಎಲ್ಲವೂ ಆಗುತ್ತೆ ಅನ್ನುವಂಥದ್ದು ನನ್ನ ಮನೋಭಾವ. ಈಗ ದುಬೈಗೆ ಯಾರಾದರೂ ಹೊಸದಾಗಿ ಬಂದಾಗ, ನೀವು ಕನ್ನಡಿಗರ ಕನ್ನಡ ಕೂಟದ ಮೂಲಕ ಇರ್ಬೋದು, ನಮ್ಮ ಕುಂದಾಪುರ ಕನ್ನಡ ಬಳಗದ ಮೂಲಕ ಇರ್ಬೋದು, ಒಂದು ಅವರನ್ನ ಆನರ್ ಮಾಡುವಂಥದ್ದು ಒಂದು ಪ್ರಕ್ರಿಯೆಯನ್ನು ಇಟ್ಕೊಂಡಿದ್ರಿ. ಇದ್ರ ಜೊತೆಗೆ ಈಗ ಫಸ್ಟ್ ಟೈಮ್ ಉದ್ಯೋಗಕ್ಕೆ ಬರುವವರಿಗೆ ಅವರಿಗೆ ಸಲಹೆಗಳನ್ನು ಕೊಡುವುದು, ಆ ಥರದ್ದು ಏನಾದ್ರು ಪ್ರಕ್ರಿಯೆಗಳು ಆಗ್ತಾ ಇರುತ್ತಾ? ಇಲ್ಲ ಇಲ್ಲ, ಫಸ್ಟಿಗೆ ಯಾರಾದರೂ ನಮ್ಗೆ ಅಪ್ರೋಚ್ ಮಾಡಿದರೆ, ಜಾಬ್ ಬೇಕು ಅಂತ ಅಪ್ರೋಚ್ ಮಾಡಿದರೆ, ಡೆಫಿನೆಟ್ಲಿ ನಾವು ಮೊದಲೇ ಹೇಳ್ದಂಗೆ ಹೆಲ್ಪ್ ಮಾಡ್ತೀವಿ. ಈಗ ಅಪ್ರೋಚ್ ಮಾಡದೇ ಇರೋರಿಗೆ ನಮ್ಗೆ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ಗೊತ್ತಾದ್ರೆ ಖಂಡಿತ ನಾವು ಅವರಿಗೆ ಗೈಡೆನ್ಸ್ ಮಾಡ್ತೀವಿ, ಈ ಥರ ಮಾಡಿ, ಹೀಗೀಗೆ ಮಾಡಿ. ಸ್ವತಃ ನಾನೇ ಫೋನ್ ಕಾಲ್ ಮಾಡಿ ಹೀಗೀಗೆ ಮಾಡಿ ಸರ್, ಹೀಗೀಗೆ ಮಾಡಬಾರ್ದು, ಇದನ್ನೆಲ್ಲ ಹೇಳೇ ಬಿಡ್ತೀವಿ. ಓಕೆ, ಎಷ್ಟೋ ಜನರಿಗೆ ಕೆಲಸನೂ ಕೊಡ್ತಿದ್ದೇವೆ, ಅದು ನನಗೂ ಗೊತ್ತಿದೆ. ಓಕೆ, ನಾವು ನಮ್ಮಿಂದ ಅದು ಸಹಾಯ ಮಾಡೇ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಹಾಗೆ ಯಾರಾದರೂ ಬಂದಾಗ ಗುರುತಿಸುವಂಥ ಕೆಲಸ ಅದು ನಮ್ಮ ಒಬ್ಬ ಕನ್ನಡಿಗನಾಗಿ ಊರಿಂದ ಬಂದವರನ್ನು ನಾವು ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ಆ ಕೆಲಸಗಳನ್ನು ಮಾಡ್ತೀವಿ. ಎಷ್ಟೆಷ್ಟು ಜನ ಸೇರ್ತೇವೋ ಬಿಡ್ತೇವೋ, ಹಾಗೆ ಅಂತಿಷ್ಟು ಜನ ಸೇರಿಸ್ಕೊಂಡು ಅವ್ರಿಗೆ ಒಂದು ಗೌರವವನ್ನು ಕೊಡುವಂಥದ್ದು ಕೊಡ್ತೀವಿ. ಅವರಿಗೂ ಖುಷಿ ಆಗ್ತದೆ, ಓ ನಮ್ಮೂರಿನಲ್ಲಿ ಸೇರಿದ್ರು, ಸಿಕ್ಕಿದ್ರು, ನಮಗೆಲ್ಲ ಆನರ್ ಮಾಡಿದ್ರು ಅನ್ನುವಂಥ ಒಂದು ಮನೋಭಾವ ಇರ್ತದಲ್ಲ. ಹಾಗೆ ಅವರೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರೋದಿಲ್ಲ, ಒಂದು ತಿರುಗಾಡ್ಲಿಕ್ಕೆ ಅಂತ ಬಂದಿರ್ತಾರೆ. ಹಾಗಾಗಿ ಅದೊಂದು ಹೆಮ್ಮೆ ಆಗ್ತದೆ ನಮಗೆ ಇಂಥ ಕೆಲಸಗಳನ್ನು ಮಾಡೋದ್ರಲ್ಲಿ. ಈಗ ದುಬೈ ಅಂತ ಹೇಳಿದ್ರೆ ಎಲ್ಲೋ ಎಷ್ಟೋ ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಊರು. ಎಷ್ಟೋ ಜನ ಉದ್ಯೋಗ ಮಾಡುವವರಿಗೆ ಅಥವಾ ಫಸ್ಟ್ ಟೈಮ್ ಹೋಗುವವರಿಗೆ ಅದೊಂದು ಕನಸು ದುಬೈ ಅಂತ ಹೇಳಿದ್ರೆ, ಅಲ್ಲಿ ಏನು ಒಂದು ಇದು ಇರುತ್ತೆ ಅಂತೇಳಿ. ನೀವು ಅಲ್ಲಿ ಭಾಳಷ್ಟು ವರ್ಷ ಇದ್ದದ್ರಿಂದ ನಿಮಗೆ ದುಬೈ ಅಂದರೆ ನಿಮ್ಗೆ ಏನಂತ ಅನಿಸುತ್ತೆ ಅಂತೇಳಿ? ಅಲ್ಲ, ದುಬೈ ಅನ್ನುವಂಥದ್ದು ನಿಮಗೆ ವರ್ಕ್ ಮಾಡುವವರಿಗೆ ಒಳ್ಳೆಯ ಒಂದು ಪ್ಲೇಸ್ ಅದು. ನಾವು ಯಾವಾಗಲೂ ಹೇಳೋದು, ಜನ್ಮಭೂಮಿ ಇದಾದರೆ ನನ್ನ ಕರ್ಮಭೂಮಿ ದುಬೈ ಅಂತ. ದುಬೈಯಲ್ಲಿ ನೀವು ಒಳ್ಳೆ ರೀತಿಯಿಂದ ನಿಯತ್ತಿಂದ ಕೆಲಸ ಮಾಡೋರಿಗೆ ಯಾವತ್ತೂ ಸಕ್ಸಸ್ ಇದ್ದೇ ಇದೆ. ಈಗ ಒಂದು ಸ್ವಲ್ಪ ಕಾಂಪಿಟೇಟಿವ್ ಇದೆ, ಕಾಂಪಿಟೇಷನ್ಸ್ ಇದೆ, ನಿಮ್ಗೆ ಒಳ್ಳೆ ರೀತಿಯಿಂದ ಕೆಲಸ ಮಾಡೋರಿಗೆ ಒಳ್ಳೆ ಸಂಬಳನೂ ಸಿಗುತ್ತೆ, ಒಳ್ಳೆಯ ಬೆನಿಫಿಟ್ಸ್ ಇದೆ. ಅಲ್ಲಿ ಅವ್ರು ಏನು ಗೊತ್ತುಂಟ, ನೀವು ನಾನು ಮೊದಲೇ ಹೇಳಿದಾಗೆ ಟೈಮಿಗೆ ಬೆಲೆ ಕೊಡಬೇಕು, ಮತ್ತು ಸಿನ್ಸಿಯಾರಿಟಿ ನಿಮ್ಮ ಹತ್ರ ಅದಿದ್ದರೆ ಗ್ಯಾರಂಟಿ ನೀವು ಸಕ್ಸಸ್ ಆಗ್ತೀರ. ಲೇಜಿ ಆಗಿರಬಾರ್ದು, ನಮ್ಮಿಂದ ಏನಾಗುತ್ತೋ ಅವರು ಕೊಡುವ ಸಂಬಳ ನೋಡಿ ಕೆಲಸ ಮಾಡಬಾರ್ದು. ಅದು ನಿಮ್ಗೆ ಮುಂದೆ ದೇವ್ರು ಕೊಟ್ಟೆ ಕೊಡ್ತಾನೆ ಸರ್. ಈಗ ನಾನು ಮೊದಲೇ ಹೇಳಿದಾಗ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದದ್ದು ಕೇವಲ 5,000 ರೂಪಾಯಿಗೆ, ಇಲ್ಲಿಂದ 5,000 ರೂಪಾಯಿಗೆ 200 ಧರಮ್ಸಿಗೆ ನಾನು ಕೆಲಸ ಮಾಡ್ತಾ ಇದ್ದೆ, ಎಲ್ಲ ಕೆಲಸ ಮಾಡ್ತಾ ಇದ್ದು, ವೀಕೆಂಡಲ್ಲಿ ರಜೆನೂ ಇರ್ತಾ ಇರಲಿಲ್ಲ, ಹಾಗೆ ಕೆಲಸ ಮಾಡ್ಕೊಂಡು ಬಂದವ. ಅದೇ ನಾನು ಎಷ್ಟು ಸಂಬಳ ಕೊಡ್ತಾರೋ ಅಷ್ಟೇ ಕೆಲಸ ಮಾಡಿಕೊಂಡು ಇರಲಿಲ್ಲ. ಅದನ್ನು ನನ್ನದೇ ನಾನು ಹೇಳೋದು ಎಕ್ಸಾಂಪಲ್ಸ್. ನೀವು ಮಾಡಿ ದೇವ್ರು ಕೊಟ್ಟೆ ಕೊಡ್ತಾನೆ, ಆ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಇವತ್ತಲ್ಲಿ ನಾಳೆ. ಸ್ವಲ್ಪ ಕೆಲವರಿಗೆ ಇಮಿಡಿಯೇಟ್ ಸಿಗ್ಬೋದು, ಕೆಲವರಿಗೆ ಕೆಲವು ವರ್ಷಗಳು ಕಾಯಬೇಕಾಗಿ ಬರ್ಬೋದು. ಅದೆಲ್ಲ ನಮ್ಮ ನಮ್ಮ ಅದೃಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಗ್ಯಾರಂಟಿ ಒಳ್ಳೆಯದು ಅಂತೂ ಇದ್ದೇ ಇದೆ, ಅದರ ಬಗ್ಗೆ ನೋ ಡೌಟ್. ಸರ್, ಈಗ ದುಬೈ ಅಂದ್ರೆ ಒಂದು ಕಾನೂನಿನ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ, ಅಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ ಪ್ರಮಾಣ. ಅದ್ರ ಬಗ್ಗೆ ಸ್ವಲ್ಪ ಹೇಳುದು ಅಂದ್ರೆ, ಈಗ ಸೋಷಿಯಲ್ ಮೀಡಿಯಾದ ಕಾರಣಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು, ಎಷ್ಟೋ ಜನ ಫೇಕ್ ಅಕೌಂಟ್ ಮೂಲಕ ಪೋಸ್ಟ್ ಆಗಿದ್ದಕ್ಕೂ ಅವರು ಅಲ್ಲಿ ಶಿಕ್ಷೆಗೆ ಗುರಿಯಾಗಿದ್ರು, ಅವನ್ನು ಬಿಡಿಸ್ಕೊಳ್ಳಿಕ್ಕೆ ದೊಡ್ಡ ಪ್ರಕ್ರಿಯೆಗಳಿದೆ. ಅಂತ ಸಂದರ್ಭಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಮತ್ತೆ ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತೇಳಿ. ಈಗ ಅದೇ ಅಲ್ಲಿ ಏನು ಗೊತ್ತುಂಟ, ಲೀಗಲಿಗೆ ಕಾನೂನಿಗೆ ತುಂಬ ಬೆಲೆ ಕೊಡ್ತಾರೆ. ಯಾಕೆ ರಾಜರ ಆಡಳಿತ, ಅಲ್ಲಿ ಯಾವುದು ವಿರೋಧ ಪಕ್ಷ ಆಗಲಿ ಏನೂ ಇಲ್ಲ, ಅವ್ರು ಏನು ಹೇಳ್ತಾರೋ ಅದೇ ಫೈನ್. ಅದ್ರ ಬಗ್ಗೆ ಇದೆ ಅಂದರೆ ಕ್ವಶನ್ ಮಾಡುವಂಗಿಲ್ಲ, ಯಾರೇ ಆಗಿರಲಿ ಏನೇ ಆಗಿರಲಿ, ನೀವು ಏನೇ ಮಾಡೋದಿದ್ರು. ಇತ್ತೀಚೆಗೆ ಮೊದಲೆಲ್ಲ ಕಾನೂನು ಇರಲಿಲ್ಲ, ಈಗ ಪ್ರತಿಯೊಂದಕ್ಕೂ ಕಾನೂನು ಮಾಡಿದ್ದಾರೆ. ಈವನ್ ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರತಿಯೊಂದಕ್ಕೂ ಕಾನೂನು ಇದೆ. ಸೋಷಿಯಲ್ ಅಕೌಂಟ್ ನೀವು ಹೇಳಿದ್ರೆ ಫೇಕ್ ಅಕೌಂಟ್ ಮಾಡಿದ್ದಾರೆ ಅಂತ, ನೀವು ಫೇಕ್ ಅಕೌಂಟ್ ಪ್ರೂವ್ ಮಾಡಬೇಕಲ್ಲ, ಪ್ರೂವ್ ಮಾಡುವ ತನಕ ಅದು ಅವರೇ ಆಗಿರ್ತಾರೆ, ಕಲ್ಪಿಟೆ ಆಗಿರ್ತಾರೆ. ಹಾಗೆ ಪ್ರೂವ್ ಮಾಡಿದ ನಂತರ ಅದಕ್ಕೆ ನಮಗೆ ಆ ಥರದ ಒಂದು ತೊಂದರೆಗಳು ಬಂದರೆ ನಮಗೆ ಅಲ್ಲಿ ಇಂಡಿಯನ್ ಕಾನ್ಸುಲೇಟ್ ಇದೆ, ಅವ್ರ ಮುಂದೆ ಬರ್ತಾರೆ, ಸಪೋರ್ಟಿವ್ ಆಗಿ ನಿಲ್ತಾರೆ. ಡೆಫಿನೆಟ್ಲಿ ನೀವು ಹೆದರ್ಕೊಳ್ಬೇಕಾಗಿಲ್ಲ, ನೀವು ತಪ್ಪು ಮಾಡಲಿಲ್ಲ ಅಂದರೆ ಯಾವತ್ತೂ ಹೆದರ್ಕೊಳ್ಬೇಕಾಗಿಲ್ಲ. ಕಾನ್ಸುಲೇಟ್ ಇದೆ, ಎಂಬಸಿ ಇದೆ, ಅವ್ರು ಬಂದು ನಮ್ಮ ಸಪೋರ್ಟಿಗೆ ನಿಲ್ತಾರೆ. ನೀವು ತಪ್ಪು ಮಾಡಿದರೆ ಮಾತ್ರ ನೀವು ಬೇರೆಯವರ ನಿಂದನೆ ಮಾಡುವಂಥದ್ದು, ಯಾವುದೇ ಒಂದು ಧರ್ಮವನ್ನು ನಿಂದನೆ ಮಾಡುವಂಥದ್ದು ಇಂಥ ಕೆಲಸಗಳನ್ನೆಲ್ಲ ಮಾಡಬಾರ್ದು. ಈಗ ನಾವು ಇಲ್ಲಿ ಮಾಡ್ತೀವಿ, ಹರಿಬಿಡ್ತೀವಿ, ಬಾಯಿ ಹರಿಬಿಡ್ತೀವಿ, ಅಲ್ಲಿ ಅದನ್ನೆಲ್ಲ ಮಾಡಬಾರ್ದು. ನಿಮ್ಮ ಒಂದು ಇದಕ್ಕೆ ಏನುಂಟು ಅದನ್ನು ನೋಡಿಕೊಂಡು ಮಾಡಿಕೊಂಡು ಹೋದರೆ ಏನೂ ತೊಂದರೆ ಇಲ್ಲ. ಹೌದೌದು, ಮೈಂಡ್ ಯುವರ್ ಜಾಬ್ ಅನ್ನುವ ಹಾಗೆ ಅದನ್ನು ಮಾಡ್ಕೊಂಡು ಹೋಗಬೇಕು. ಮತ್ತೆ ನಮ್ಮಿಂದ ಏನು ತಪ್ಪಾಗದೆ ನಾವು ಸಂಕಷ್ಟದಲ್ಲಿದ್ದರೆ ಗ್ಯಾರಂಟಿ ಕಾನ್ಸುಲೇಟ್ಗಳು ಬರ್ತವೆ. ಮತ್ತು ಇನ್ನೊಂದು, ಯಾರೇ ಒಂದು ಕಾರ್ಯಕ್ರಮದಲ್ಲಿ ಈಗ ಅಲ್ಲಿಗೆ ಹೋಗಿ ಸಿಕ್ಕಾಕ್ಕೊಂಡು ಬಂದಿದ್ದು ನಮಗೆ ತುಂಬ ಕಾಲ್ಗಳು ಬರ್ತವೆ, ಎಸ್ಪೆಷಲಿ ಹೆಣ್ಮಕ್ಳು ಏನೋ ಹೇಳಿ ಕರ್ಕೊಂಡು ಹೋಗ್ತಾರೆ, ಯಾವುದೋ ಕೆಲಸ ಕೊಡಿಸ್ತಾರೆ. ಅಲ್ಲಿ ನಾನೇ ಎಷ್ಟೋ ಜನಕ್ಕೆ ಅಪ್ರೋಚ್ ಮಾಡಿ ಇದು ಮಾಡಿದ್ದಿದೆ,
ಅಲ್ಲಿ ಲೈಕ್ ಇನ್ನೇನೋ ಕೆಲಸ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಏನೋ ಕೆಲಸಕ್ಕೆ ಕೊಡಿಸ್ತಾರೆ, ತುಂಬಾ ಗಲಾಟೆಗಳಾಗ್ತವೆ. ಆ ತರದ ಒಂದು ಸ್ಕ್ಯಾಮ್ ನಡೀತಾ ಇದೆ ಅಲ್ಲ ಸರ್? ನಡೀತಾ ಇದೆ. ನನಗೆ ಎಷ್ಟೋ ಕಾಲ್ಗಳು ಬಂದಿದೆ, ನಾವು ಅದನ್ನ ನಿಭಾಯಿಸಿದ್ದೇವೆ. ಹಾಗಾಗಿ ಅಂಥವ್ರಿಗೆ ನಾವು ಸಹಾಯಕ್ಕೆ ಬರ್ತೀವಿ. ಅಂಥವ್ರಿಗೆ ಸಹಾಯಕ್ಕೆ ಬಂದು ಅವ್ರಿಗೆ ಟಿಕೆಟ್ ಎಲ್ಲ ಮಾಡಿ ಕಳಿಸಿದ್ದು ಇದೆ ನಾವೇ ಊರಿಗೆ. ಅಲ್ಲಿ ಅದಕ್ಕೂ ಕೂಡ ಹಂಗೆ ಕಾನ್ಸುಲೇಟ್ ಮುಂದೆ ಬರುತ್ತೆ ಆವಾಗ. ಹಾಂ, ಕಾನ್ಸುಲೇಟ್ ಹೆಲ್ಪ್ ತಗೊಳ್ತೀವಿ ನಾವು, ಅಂದರೆ ಹೆಲ್ಪ್ ಬೇಕಾಗಿ ಬಂದರೆ ತಗೊಳ್ತೀವಿ, ಇಲ್ಲದೇ ಇದ್ರೆ ನಮ್ಮೊಳಗೆ ನಿಭಾಯಿಸ್ತೀವಿ. ನಾವು ಛಾಯಾದೇವಿ ಕೃಷ್ಣಮೂರ್ತಿ ಅಂತ ಇದ್ದಾರೆ ಇಂಡಿಯನ್ ಅಸೋಸಿಯೇಷನಲ್ಲಿ, ಡಿಸ್ಟ್ರೆಸ್ ಮ್ಯಾನೇಜ್ ಮಾಡ್ತಾರೆ ಅವರು. ಅವ್ರಿಗೆ ನಾವು ವಹಿಸ್ಕೊಟ್ಬಿಡ್ತೀವಿ ಕೇಸನ್ನು, ಲೇಡೀಸ್ ಯಾರಾದರೂ ಇದ್ದರೆ ಅವರು ಅದನ್ನು ನಿಭಾಯಿಸಿ ಊರಿಗೆ ಕಳಿಸ್ತಾರೆ. ಇಲ್ಲದ್ರೆ ಅಲ್ಲೇ ಕೆಲಸ ಕೊಡಿಸುವಂಥದ್ದಿದ್ರು ಅಲ್ಲೇ ಕೆಲಸ ಕೊಡಿಸ್ತೇವೆ ನಾವು. ಹಾಗೆ ಆ ಕೆಲಸವನ್ನು ಮಾಡ್ತೀವಿ ಅನ್ನೋದು ನನಗೆ. ನಿಮ್ಮ ಈ ಎಲ್ಲ ಚಟುವಟಿಕೆಗಳ ನಡುವೆ ಕೌಟುಂಬಿಕ ಜೀವನ, ಇದರ ಬಗ್ಗೆ ಹೇಳೋದಾದ್ರೆ ಟೈಮ್ ಕೊಡ್ತಾ ಇದ್ರೆ ಕುಟುಂಬಕ್ಕೆ? ಅಲ್ಲ, ಕುಟುಂಬಕ್ಕೆ ಕಡಿಮೆ ಸಮಯ ಡೆಫಿನೆಟ್ಲಿ. ಅದರಲ್ಲೂ ಈಗ ಅಂತೂ ಇವ್ರು ಇಲ್ಲೇ ಇರ್ತಾರೆ, ನಾನು ಅಲ್ಲೇ ಇರ್ತೇನೆ. ಬಟ್ ಏನಂತ ಹೇಳಿದ್ರೆ, ನಾನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೇನೆ, ದೇವ್ರ ಸಹಾಯ ಇರ್ತದೆ, ದೇವ್ರ ಕೈ ಬಿಡಲ್ಲ. ಅವು ನಾನು ಮಾಡೋ ಒಳ್ಳೆ ಕೆಲಸಗಳಲ್ಲಿ ಪುಣ್ಯ ಅವರಿಗೂ ಬರುತ್ತೆ ಅನ್ನುವಂಥದ್ದು ನನ್ನ ಮನೋಭಾವನೆ. ಹಾಗೆ ನನ್ನ ವೈಫು ತೀರ್ಥಹಳ್ಳಿಯವರು, ಮೂಲತಃ ತೀರ್ಥಹಳ್ಳಿಯವರು. ಇಬ್ಬರು ಮಕ್ಕಳಿದ್ದಾರೆ, ಚರಂಜಿತ್ ಮತ್ತು ನಿವೇದಿತಾ ಅಂತ. ಇಲ್ಲೇ ಸ್ಕೂಲಿಗೆ ಹೋಗ್ತಾರೆ, ಗ್ರೀನ್ ವ್ಯಾಲಿಗೆ ಮತ್ತು ಪಿ ಯು ಕಾಲೇಜಿಗೆ. ಅವರಷ್ಟು ಅವ್ರು ಇದ್ದಾರೆ, ವೈಫ್ ಅವರನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು, ತೊಂದರೆ ಬರ್ತಾ ಇಲ್ಲ ದೇವ್ರ ದಯೆಯಿಂದ. ಅವರ ಸಪೋರ್ಟ್, ಅವ್ರ ಸಪೋರ್ಟ್ ಇಲ್ಲ, ಅವರೆಲ್ಲ ಸಪೋರ್ಟ್ ಇಲ್ಲದೆ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಆ ಒಂದು ಮನಸ್ಸಿಗೆ ಅದು ತೊಂದರೆಗಳು ಬರ್ತವೆ, ಟಾರ್ಚರ್ ಆಗ್ತಾ ಇರುತ್ತೆ. ಹಾಗಾಗಿ ಆ ಒಂದು ಫ್ರೀಡಮ್ ಇರುವುದರಿಂದ ನಾವು ಈ ಕೆಲಸಗಳನ್ನು ಮಾಡ್ಬೋದು ಅನ್ನೋದು ನನ್ನ ಮನೋಭಾವ. ಮತ್ತು ಒಟ್ಟಾರೆಯಾಗಿ ಬೇರೆ ಏನು ಯೋಜನೆಗಳಿದೆ ಸರ್? ಈಗ ಒಬ್ಬ ದುಬೈ ಕನ್ನಡಿಗರಾಗಿ, ಒಬ್ಬ NRI ಆಗಿ, ಈಗ ಒಂದು ಈಗ ಊರಿನ ಬಗ್ಗೆ ಒಂದಿಷ್ಟು ಯೋಜನೆಗಳನ್ನ ಹೇಳಿದೆ. ನಮ್ಮಲ್ಲಿ ಯಕ್ಷಗಾನದಲ್ಲಿ ಎರಡು ಇದಿದೆ ರೀತಿ, ಒಂದು ತೆಂಕುತಿಟ್ಟು, ಬಡಗುತಿಟ್ಟು. ಬಡಗುತಿಟ್ಟಿಗೆ ನಮ್ಮಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇಲ್ಲ. ಅಂದರೆ ಈ ಬ್ರಹ್ಮಾವರದಿಂದ ಈಚೆಯವರು ಬಡಗುತಿಟ್ಟು ಸ್ವಲ್ಪ ಪ್ರಪೋರ್ಟ್ ಮಾಡ್ತಾ ಇಲ್ಲ ಅಷ್ಟೊಂದು. ಅದೊಂದಾಗಬೇಕು. ತೆಂಕುತಿಟ್ಟಿನ ಅಭ್ಯಾಸ ಕೇಂದ್ರಗಳು ಕೆಲವು ಕಡೆ ಇದೆ ಅಲ್ಲಿ ಗಲ್ಫಲ್ಲಿ. ನನಗೆ ಅದಕ್ಕೆ ನಮ್ಮನೇ ಆದಂಥ ರಮಾನಂದ್ ಪ್ರಭುಗಳನ್ನು ಕೇಳಿಕೊಂಡೆ ನಾನು. ನಾನು ಒಮಾನಲ್ಲಿ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಈಗ ಅವರು, ಬಡಗುತಿಟ್ಟು ಕಲಿಸ್ಲಿಕ್ಕೆ. ಆ ಒಂದು ಯಕ್ಷಗಾನಕ್ಕೊಂದು ಕಲೆ ಬೆಲೆ ಸಿಗ್ತದೆ ಆವಾಗ. ಅದನ್ನು ಅಲ್ಲಿರುವ ಮಕ್ಕಳಿಗೆಲ್ಲ ಕಲಿಸ್ಕೊಂಡು ಹೋದರೆ ಅದೊಂದು ಸಿಗ್ತದೆ. ಇಲ್ಲೆಲ್ಲ ಕಲಿತಾರೆ, ಅಲ್ಲಿದ್ದವರು ಕಲಿಬೇಕನ್ನುವಂಥದ್ದು ನನ್ನ ಒಂದು ಹೆಮ್ಮೆ ಆಗಿತ್ತು, ಅದು ಹೆಬ್ಬಯಕೆ ಆಗಿತ್ತು. ಅದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿಸ್ಕೊಂಡು ಹೋಗ್ಬೇಕನ್ನುವಂಥದ್ದು ಒಂದು ಹೆಮ್ಮೆ. ಹಾಗೆ ಈ ನಾವೊಂದು ಕನ್ನಡಕೂಟದಲ್ಲಿ ಹುಟ್ಟೂರ ಸನ್ಮಾನ ಅಂತ ಮಾಡ್ತೀವಿ. ನಾನು ಮೊನ್ನೆಯಷ್ಟೇ ಇವರಿಗೆ ಮಾಡಿದ್ವಿ, ದೇವೇಗೌಡ ದಂಪತಿಗಳಿಗೆ. ಅವರು ತುಂಬ ಖುಷಿಪಟ್ಟರು. ಈ ಒಂದು ಏಜ್ನಲ್ಲಿ ನಮ್ಮ ಇಬ್ಬರನ್ನು ಕರೆಸಿ ಒಟ್ಟಿಗೆ ಕುಳಿಸಿ ಒಂದು ಸನ್ಮಾನ ಮಾಡಿದ್ದು ಇದು ನಮ್ಮ ಲೈಫ್ ಟೈಮ್ ಅಚೀವ್ಮೆಂಟ್ಸ್ ಅಂತ ಅವರೇ ಹೇಳಿದರು. ಒಬ್ಬ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆ ಥರ ಫೀಲಿಂಗ್ಸನ್ನು ವ್ಯಕ್ತಪಡಿಸಿದರು, ತುಂಬ ಹೆಮ್ಮೆ ಅನ್ನಿಸ್ತು ನನಗೆ. ಆ ಒಂದು ಕಾನ್ಸೆಪ್ಟನ್ನು ನಾವೀಗ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕುಂದಾ ಪ್ರಕರಣದಲ್ಲೂ ಬಳಸ್ಕೊಳ್ಬೇಕು. ನಮ್ಮ ಈ ಭಾಗದ ಜನಗಳು ಯಾರೇ ಇದ್ರು ಅಂಥವ್ರನ್ನು ಗುರುತಿಸಿ ನಾವು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಅಲ್ಲಿಂದ ಬಂದು ಅವರ ಹುಟ್ಟೂರಿಗೆ ಹೋಗಿ ಸನ್ಮಾನ ಮಾಡಿ. ಕನ್ನಡಕೂಟದಿಂದ ನಾವು ಚನ್ನವೀರ ಕಣವಿಗೆ ಮಾಡಿದ್ವಿ, ಸಿದ್ಧಗಂಗಾ ಮಠಕ್ಕೆ ಹೋಗಿದ್ವಿ. ಹೀಗೆ ಫಸ್ಟಿಗೆ ನಾವು ಮಾಡಿದ್ದು ಶ್ರೀನಿವಾಸಯ್ಯ ಅಂತ ಗಾಂಧಿ ಭವನದ ಅಧ್ಯಕ್ಷರ ಅವರಿಗೆ ಮಾಡಿದ್ವಿ. ಹೀಗೆ ಇಂಥ ಈ ಒಂದು ಕಾನ್ಸೆಪ್ಟ್ಗಳನ್ನು ಇತರ ಸಂಸ್ಥೆಗಳಲ್ಲೂ ಅದನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ನಂದೊಂದು ಹೆಬ್ಬಯಕೆ. ಅದನ್ನು ನಡೆಸ್ತಾರೆ, ನಡೆಸ್ಕೊಂಡು ಹೋಗ್ಬೋದು ಅನ್ನುವಂಥದ್ದು ಒಂದು ನಮಗೆ ಖುಷಿ ಆಗ್ತಾ ಇದೆ. ಸರ್, ಈಗ ನೀವು ಬೇರೆ ಬೇರೆ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡ ಕಾರಣಕ್ಕೇನು, ನಿಮಗೊಂದು ದೊಡ್ಡ ಒಂದು ನೆಟ್ವರ್ಕ್ ನಿಮ್ಮ ಜೊತೆಗಿದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಕಲಾವಿದರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಪತ್ರಕರ್ತರು ಇರ್ಬೋದು, ಈ ಎಲ್ಲ ವಿಭಾಗದಲ್ಲೂ ಒಂದೊಂದು ಸಂಪರ್ಕ ಇದೆ. ನನಗೆ ನಿಮ್ಗೆ ಅದ್ರ ಬಗ್ಗೆ ಎಷ್ಟು ಫೀಲ್ ಪ್ರೌಡ್ ಇದೆ ಸರ್? ಅಲ್ಲಲ್ಲ, ಆ್ಯಕ್ಚುಲಿ ಐ ಫೀಲ್ ಪ್ರೌಡ್, ನನಗೆ ಇರೋದೇ ಆಸ್ತಿನೇ ಅದು, ಜನರದ್ದೇ. ನನ್ನ ಹತ್ರ ಹಣ ಅಷ್ಟೊಂದಿಲ್ಲ, ನನಗೆ ದೇವರು ಅದು ಏನೇನು ಗೊತ್ತಿಲ್ಲ. ಎಲ್ಲವನ್ನ ಕೊಟ್ಟರೆ ಇವನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದೇಳಿ. ಏನು ಜನಸಂಪರ್ಕ ದೇವ್ರದಿಂದ ಎಲ್ಲ ಕಡೆಯಲ್ಲಿದೆ. ನಮಗೆ ವಿಶ್ವದಾದ್ಯಂತ ಜನಸಂಪರ್ಕ ಇದೆ. ಎಲ್ಲ ಯಾವುದೇ ದೇಶ ಇರ್ಬೋದು, ರಾಜ್ಯ ಇರ್ಬೋದು, ಎಲ್ಲ ಏನೇ ಕೆಲಸ ಆಗಬೇಕಂತ ಹೇಳಿದರೂ ಕೂಡ ನನಗೆ ಜನಸಂಪರ್ಕ ಇದೆ. ಇಲ್ಲಿಯೂ ಕೂಡ ಅಷ್ಟೇ. ಈಗ ಯಾರನ್ನೇ ಕೇಳಿದರೂ ಅಲ್ಲಿಯೂ ಕೂಡ ಅಷ್ಟೇ. ಅಲ್ಲಿ ಏನಾದರೂ ಕೆಲಸ ಆಗಬೇಕು, ಓಡಾಡಬೇಕಂದ್ರೆ ಸದಂದ ಸಂದೇ ಹೆಸರು ಸಜೆಸ್ಟ್ ಮಾಡ್ತಾರೆ. ಈಗ ಎಲ್ಲರ ಜೊತೆಗೆ ಬರುವುದಿಲ್ಲ, ಕೆಲವ್ರು ಫೋನಲ್ಲೇ ಮಾತಾಡಿ ಇದು ಮಾಡ್ತಾರೆ, ಸಿಗುವುದಿಲ್ಲ. ನಾವು ಹೋಗಿ ಸಿಕ್ಕಿ ಮಾತಾಡಿಸಿ ಅಂಥದ್ನೆಲ್ಲ ಕೆಲಸಗಳನ್ನು ನಾವು ಮಾಡೋದ್ರಿಂದ ಅದೊಂದು ನಮಗೂ ಹೆಮ್ಮೆ ಅನಿಸ್ತಾ ಇದೆ. ಬರ್ತಾರೆ ನಮ್ಮ ಜೊತೆಗೆ ಜನಗಳು, ಅದೊಂದು ಹೆಮ್ಮೆ ಅನಿಸ್ತಾ ಇದೆ. ಐ ಫೀಲ್ ಪ್ರೌಡ್ ಆ್ಯಕ್ಚುಲಿ ಥಿಂಗ್ಸ್ ಸಿ, ನಾವು ಏನೂ ಇಲ್ಲದೆ ಇಷ್ಟೊಂದು ಜನಸಂಪರ್ಕ ಇಟ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ದೇವರ ದಯೆನೇ ಮುಖ್ಯ ಕಾರಣ ಅಂತ ಹೇಳ್ಬೋದು. ಕುಂದಾ ಪ್ರೌಢಕಂ ಜೊತೆಗೆ ಇಷ್ಟು ಹೊತ್ತು ತಮ್ಮ ಬದುಕಿನ ಅನುಭವಗಳನ್ನು ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. kundapra.com, ನೀವು ಅಲ್ಲಿಂದ ಬಂದು ನನಗೆ ನನ್ನ ಹೃದಯಾಂತರಾಳದ ಅನಿಸಿಕೆಗಳನ್ನು ಹೇಳಿಕೊಡಲಿಕ್ಕೆ ನೀವು ಅನುವು ಮಾಡಿಕೊಟ್ರಿ. ನಿಮ್ಮ ಸಂಪೂರ್ಣ ತಂಡಕ್ಕೆ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.